ಡಿಯರ್ ಫ್ರೆಂಡ್ಸ್ ಮಾಸ್ಟರ್ಸ್ ಅಂಡ್ ಗಾಡ್ಸ್ ಎಲ್ಲರಿಗೂ ನಮಸ್ಕಾರ ತಮಗೆಲ್ಲ ಗೊತ್ತಿದೆ ಆದ್ರೂ ಹೇಳ್ತಾ ಇದ್ದೀನಿ ನನ್ನ ಹೆಸರು ಸುಬ್ರಹ್ಮಣ್ಯಂ ಅಂತೇಳಿ ಪಿರಮಿಡ್ ವ್ಯಾಲಿನಲ್ಲಿ ಇರ್ತೀನಿ ಮೆಡ್ ಬಂದಿದ್ದವರಿಗೆ ವಿಸಿಟರ್ಸ್ಗೆ ಹೊಸಬರಿಗೆ ಧ್ಯಾನದ ಬಗ್ಗೆ ಇಂಗ್ಲೀಷು ಹಿಂದಿ ತೆಲುಗು ಕನ್ನಡ ಅವರಿಗೆ ಯಾವ ಭಾಷೆಯಲ್ಲಿ ಬೇಕು ಅಂದರೆ ಅದು ಹೇಳಿಕೊಟ್ಟು ಪಿರಿಮಿಡ್ನಲ್ಲಿ ಕಳಿಸ್ತಾ ಇರ್ತೀನಿ ಓಕೆ ಇವತ್ತು ನಾವು ಈ ಪಂಚಭೂತಗಳ ಬಗ್ಗೆ ತಾವು ತಿಳ್ಕೊಳ್ಳೋಣ ಈಗ ನಮಗೆ ಸಾರು ಯಾವುದೇ ಆಗಲಿ ಒಂದು ಮೀಟಿಂಗ್ ಆಗಲಿ ಒಂದು ಕಾರ್ಯಕ್ರಮ ಆಗಲಿ ಏನಂತ ಸಂಬೋಧಿಸ್ತಾರೆ ಡಿಯರ್ ಫ್ರೆಂಡ್ಸ್ ಮಾಸ್ಟರ್ಸ್ ಆ್ಯಂಡ್ ಗಾಡ್ಸ್ ಫ್ರೆಂಡ್ಸ್ ಮಾಸ್ಟರ್ಸ್ ಯಾರಾದರೂ ಮಾತಾಡ್ತಾರೆ ಗಾಡ್ಸ್ ಅಂತ ಯಾಕೆ ಮಾತಾಡ್ತಾ ಇದ್ದೀರಾ ನಾವು ಭಗವಂತರ ಖಂಡಿತ ಭಗವಂತರೇ ಅದಕ್ಕೆ ಸಂಶಯ ಏನೂ ಇಲ್ಲ ಸಂದೇಹನೇ ಇಲ್ಲ ಪುರಾವೆ ತೋರಿಸ್ತೀನಿ ಓಕೆ ಹಾಂ ಮಾಸ್ಟರ್ಸ್ ನಿಮ್ಮಲ್ಲಿರೋರಲ್ಲಿ ಒಂದು ಚಿಕ್ಕ ಪ್ರಶ್ನೆ ತಮ್ಮ ತಂದೆ ಹೆಸರು ಹೇಳ್ತೀರ ತಾತನ ಹೆಸರು ಹೇಳ್ತೀರ ಅವ್ರ ತಂದೆ ಹೆಸರು ಅಂದರೆ ಅಂತಾರಲ್ಲ ಅವ್ರ ಹೆಸರು ಕೆಲವರು ಹೇಳ್ಬೋದು ಕೆಲವರು ಗೊತ್ತಿಲ್ಲ ಅಂತೇಳಿ ಮತ್ತು ಅವ್ರ ತಂದೆ ಹೆಸರು ಆ ಪೂಟ ಗೊತ್ತಿಲ್ಲ ಆ ರೀತಿ ಹಾಗೆಯೇ ನಾವು ಮುಂದಕ್ಕೆ ಹೋದರೆ ಅವ್ರ ತಾತ ಅವರು ತಂದೆ ಅವ್ರ ತಂದೆ ಅವ್ರ ತಂದೆ ಹೋದರೆ ಮೂಲ ಯಾರು ಮೂಲ ಯಾರು ಆದಿ ದಂಪತಿಗಳಾಗ ಪಾರ್ವತಿ ಪರಮೇಶ್ವರು ನಮ್ಮ ಮೂಲ ತಂದೆ ತಾಯಿಯವರು ಅವರು ಭಗವಂತರಂತ ನಾವು ಒಪ್ತಾಯಿದ್ದೀವಲ್ಲ ಮತ್ತು ಆ ಭಗವಂತರಲ್ಲಿಂದ ಅಂಶ ಅಂಶ ಅಂಶವಾಗಿ ನಾವು ಬಂದವರು ನಾವು ಯಾಕೆ ಭಗವಂತರಲ್ಲ ಒಂದು ಮಾವಿನ ಇದೆ ನೀವು ಬೀಜ ಹಾಕ್ತೀರಿ ಮಾವಿನ ಹಣ್ಣು ಬರುತ್ತಾ ಇಲ್ಲ ಆ್ಯಪಿಲ್ ಹಣ್ಣು ಬರುತ್ತಾ ಮಾವಿನ ಹಣ್ಣು ಅಲ್ವಾ ಹಾಂ ದ್ರಾಕ್ಷೆ ಹಾಕ್ತೀರಿ ಸೀಡ್ ಏನು ಬರುತ್ತೆ ದ್ರಾಕ್ಷೆನೇ ಬರುತ್ತೆ ಸೀಬೆ ಹಣ್ಣು ಬರೋದಿಲ್ವಲ್ಲ ಅದೇ ರೀತಿ ಆ ಭಗವಂತರಲ್ಲಿಂದ ನಾವು ಬಂದಿದ್ದ ಚಿಕ್ಕ ಅಂಶ ನಮ್ಮಲ್ಲಿ ಇದ್ದ ಮೇಲೆ ನಾವು ಕೂಡ ಭಗವಂತರೇ ಹ್ಞೂ ಮತ್ತು ನಮಗೆ ಕಣ್ಣಿಗೆ ಕಾಣೋ ದೇವರು ಯಾರು ವಿಗ್ರಹ ನಾವು ಹೋಗ್ತೀವಿ ದೇವಸ್ಥಾನಕ್ಕೆ ಆ ವಿಗ್ರಹದಲ್ಲಿ ದೇವರು ಇದ್ದಾರಾ ಇಲ್ಲ ಹೇಳಕ್ಕಾಗಲ್ಲ ಅವರು ನಮಗೆ ಏನು ಕೊಡ್ತಾಯಿದ್ದಾರು ನಮಗೆ ಗೊತ್ತಾಗಲ್ಲ ಇವತ್ತು ಪೂಜೆ ಮಾಡ್ತೀರಿ ನಿಮಗೇನು ಸಿಗುತ್ತೋ ಗೊತ್ತಿಲ್ಲ ನಾಳೆ ಪೂಜೆ ಮಾಡಿಲ್ಲ ಏನು ಸಿಗುತ್ತೋ ಏನಿಲ್ಲೋ ಗೊತ್ತಿಲ್ಲ ಆದರೆ ಪ್ರತಿಯೊಂದು ಕ್ಷಣ ನಮ್ಮನ್ನು ಕಾಪಾಡೋ ಈ ಪ್ರತ್ಯಕ್ಷ ಭಗವಂತರಾದ ಈ ಪಂಚಭೂತಗಳು ಈ ಪಂಚಭೂತಗಳು ಯಾವ ಪಂಚಭೂತಗಳೆಂದರೆ ಆಕಾಶ ಭೂಮಿ ವಾಯು ಅಗ್ನಿ ಜಲ ಹೌದಾ ಇಲ್ವಾ ಮತ್ತು ಇವರು ಪಂಚಭೂತಗಳು ದೇವರ ಅಲ್ವಾ ಅವರಿಲ್ಲಂದ್ರೆ ನಾವಿಲ್ವಲ್ಲ ಹಾಂ ಪ್ರತಿ ಕ್ಷಣ ಅವರು ನಮ್ಮನ್ನು ಕಾಪಾಡ್ತಾ ಇದ್ದಾರಲ್ಲ ಮತ್ತು ಅವರು ಅಲ್ವಾ ಆ ದೇವರುಗಳು ನಮ್ಮಲ್ಲಿದ್ದಾವ ಇಲ್ವಾ ಇದಾವ ಅಂತೇಳಿ ಯಾವ ರೂಪದಲ್ಲಿ ಇದ್ದಾವೆ ನಾನು ಹೇಳ್ತೀನಿ ನೋಡಿ ನಾವು ಜೀವನ ಮಾಡೋದಕ್ಕೆ ನಮಗೆ ಆಹಾರ ಬೇಕಾಗಿದೆಯಲ್ಲ ಆಹಾರ ಎಲ್ಲಿಂದ ಇದೆ ಭೂತಾಯಿಯಿಂದ ಇದೆ ಅಂದರೆ ಭೂತತ್ವ ಇದೆ ಆ ತಗೊಂಡಿದ್ದ ಆಹಾರ ಜೀರ್ಣ ಆಗಬೇಕು ರಕ್ತ ಉಂಟಾಗಬೇಕು ಅಂತಂದರೆ ನೀರು ಬೇಕಲ್ವಾ ನೀರು ತಗೊಳ್ತಾಯಿದ್ದೀಯ ಸೊ ನೀರಿನ ತತ್ವ ಇದೆ ತಗೊಂಡಿದ್ದ ಆಹಾರ ಜೀರ್ಣ ಆಗಬೇಕು ಅಂತಂದರೆ ಒಳಗಡೆ ಅಗ್ನಿ ಇರಬೇಕಲ್ಲ ಏನಂತ ಕರಿತೀವದನ್ನು ಜಠರಾಗ್ನಿ ಜಠರಾಗ್ನಿ ಅಂದರೆ ಅಗ್ನಿ ಅಗ್ನಿ ಇದೆ ನಮ್ಮಲ್ಲಿ ಮತ್ತು ಉಸಿರು ತಗೊಳ್ತಾ ಇದ್ದೀವ ವಾಯು ತತ್ವ ಇದೆ ಮತ್ತು ನಮ್ಮಲ್ಲಿ ಚೈತನ್ಯ ಎಲ್ಲಿಂದ ಬರ್ತಾ ಇದೆ ಆಕಾಶದಿಂದ ಬರ್ತಾ ಇದೆ ಆಕಾಶದಿಂದ ಬರ್ತಾ ಇದೆ ಅಂದರೆ ಮತ್ತೆ ಆಕಾಶ ತತ್ವ ಇದೆ ನಮ್ಮಲ್ಲಿ ಮತ್ತು ಈ ಐದು ತತ್ವಗಳನ್ನು ಭಗವಂತರು ಅಂತ ನಾವು ಹೇಳಿದ ಮೇಲೆ ಆ ಭಗವಂತರು ನಮ್ಮಲ್ಲಿದ್ದ ಮೇಲೆ ನಾವು ಯಾಕೆ ಭಗವಂತ ಅಲ್ಲ ಖಂಡಿತ ನಾವು ಭಗವಂತರೇ ಇನ್ನೊಂದು ಭಗವಾನ್ ಅಂತ ಕರಿತೀವಿ ಭಗವಾನ್ ಅಂದರೆ ಭಗವಂತ ಭಾ ಅಂದರೆ ಏನು ಭೂತತ್ವ ಗ ಅಂದರೆ ಗಗನ ತತ್ವ ವಾ ಅಂದರೆ ವಾಯು ಅಗ್ನಿತತ್ವ ನ ಅಂದರೆ ನೀರಿನ ತತ್ವ ಭಗವಾನ್ ಎಂಬ ಹೆಸರಿನಲ್ಲಿ ಈ ಐದು ತತ್ವಗಳಿದ್ದ ಮೇಲೆ ಆ ಐದು ತತ್ವಗಳು ನಮ್ಮಲ್ಲಿದ್ದ ಮೇಲೆ ನಾವು ಯಾಕೆ ಭಗವಂತರಲ್ಲ ನಮಗೆ ಸಂಶಯ ಎಲ್ಲಿಂದ ಬರ್ತಾಯಿದೆ ಅಂತಂದರೆ ನಾವೇಂಗ ಭಗವಂತರಾಗ್ತೀರಿ ಆ ಭಗವಂತ ಯಾವ ರೀತಿ ವರ್ತಿಸ್ತಾ ಇದ್ದಾನೆ ಎಲ್ಲರೂ ಒಂದೇ ರೀತಿ ನೋಡ್ತಾ ಇದ್ದಾನೆ ಪ್ರಾಣಿ ಪಕ್ಷಿಗಳಾಗಲಿ ಮನುಷ್ಯರಾಗಲಿ ಜಲಚರಗಳಾಗಲಿ ಎಲ್ಲರನ್ನೂ ಒಂದೇ ರೀತಿಯಲ್ಲಿ ನೋಡ್ತಾರೆ ಮಳೆ ಕೊಟ್ಟರೆ ಒಂದೇ ರೀತಿ ಇರುತ್ತೆ ನಮಗೆ ಬೇರೆ ಅವ್ರಿಗೆ ಬೇರೆ ಇರುತ್ತೆ ಲಿಂಗಭೇದ ಇದೆಯಾ ಜಾತಿ ಭೇದ ಇದೆಯಾ ಹಾಂ ಕ್ಯಾಸ್ಟ್ ಇದೆಯಾ ಎಲ್ಲರಿಗೂ ಒಂದೇ ರೀತಿಯಲ್ಲಿ ನೋಡ್ಕೊತಾರೆ ಆದರೆ ನಾವು ನೋಡೋದು ನನ್ನ ಮಗ ನನ್ನ ಸೊಸೆ ನನ್ನ ತಾಯಿ ನನ್ನ ತಂದೆ ನಮ್ಮ ಅಣ್ಣ ನಮ್ಮ ತಮ್ಮ ನಮ್ಮ ತಂಗಿ ನಮ್ಮ ಅಕ್ಕಿ ನಮ್ಮ ರಿಲೇಷನ್ಸು ನಮ್ಮ ಫ್ರೆಂಡ್ಸು ಅಂಥೇಳಿ ಒಂದು ಸರ್ಕಂಫರೆನ್ಸ್ ಒಂದು ಪರಿಧಿಯಲ್ಲಿ ಇರ್ತೀವಿ ನಾವು ಅದಕ್ಕಾಗಿ ನಮಗೆ ಡೌಟು ಎಲ್ಲರೂ ಒಂದೇ ರೀತಿಯಲ್ಲಿ ನೋಡುವ ನಮ್ಮ ಗುರುಗಳ ಥರ ಯಾರು ಬಂದ್ರೂ ಒಂದೇ ರೀತಿ ಮಾತಾಡ್ತಾರೆ ಆ ರೀತಿ ನಾವು ಯಾವಾಗ ಇರ್ತೀವೋ ನಾವು ಕಾನ್ಫಿಡೆಂಟಾಗಿ ಹೇಳ್ಬೋದು ನಾನು ಭಗವಂತ ಅಂತೇಳಿ ಸೊ ಆ ರೀತಿ ಪ್ರಯತ್ನ ಪಡೋದಕ್ಕೆ ಆ ರೀತಿ ನಾವು ಭಗವಂತರ ಆದೋದಕ್ಕೆ ಒಂದು ಉಪಕರಣ ಏನು ಅಂದರೆ ಧ್ಯಾನ ಧ್ಯಾನದಲ್ಲಿ ಬಂದರೆ ಸ್ವಾಧ್ಯಾಯ ಮಾಡ್ತೀವಿ ಸತ್ಸಂಗ ಮಾಡ್ತೀವಿ ಅದರಾಗ ಎಲ್ಲರೂ ಒಂದೇ ಜೀವ ಪ್ರಾಣಿಗಳು ಒಂದೇ ನಾವು ಒಂದೇ ನಮ್ಮ ಎದುರಿಗಿರೋ ಪ್ರತಿಯೊಬ್ಬರೂ ಒಂದೇ ಅಂಥೇಳಿ ನಾವು ಯಾವಾಗ ಅಂದ್ಕೊಂತೀವೋ ನಾವು ಭಗವಂತರೇ ಓಕೆ ಇದಾಯಿತು ಮತ್ತು ಈ ಪಂಚಭೂತಗಳು ಪ್ರತಿ ಕ್ಷಣ ನಮ್ಮನ್ನು ಕಾಪಾಡ್ತಾ ಇದ್ದಾವಲ್ಲ ಮತ್ತು ಅವರಿಗೆ ನಾವು ಧನ್ಯವಾದ ತಿಳಿಸ್ತಾ ಇದ್ದೀವ ಈಗ ನೋಡಿ ತಮ್ಮ ಹತ್ರ ಒಂದು ಪೆನ್ ತೊಗೊಂಡು ಒಂದು ನಂಬರ್ ಬರ್ಕೊಂಡು ವಾಪಸ್ ಕೊಡ್ತಾಯಿದ್ದೀವಿ ಏನಂತ ಹೇಳ್ತೀವಿ ಧನ್ಯವಾದ ಥ್ಯಾಂಕ್ಸ್ ಅಂತ ಹೇಳ್ತೀವಿ ಇಷ್ಟು ಚಿಕ್ಕ ಕೆಲಸಕ್ಕೆ ನಾವು ಥ್ಯಾಂಕ್ಸ್ ಅಂತ ಹೇಳ್ತಾ ಇದ್ದೀವಲ್ಲ ಮತ್ತು ಪ್ರತಿ ಕ್ಷಣ ನಮ್ಮನ್ನು ಕಾಪಾಡೋ ಈ ಐದು ಪ್ರತ್ಯಕ್ಷ ಭಗವಂತರಿಗೆ ನಾವು ಧನ್ಯವಾದ ತಿಳಿಸ್ತಾ ಇದ್ದೀವಿ ಆಲ್ರೆಡಿ ತಿಳಿಸ್ತಾ ಇರೋರಿಗೆ ನಮ್ಮ ಹೃದಯಪೂರ್ವಕ ಪ್ರಣಾಮಗಳು ಇನ್ನು ತಿಳಿಸಿಲ್ಲ ಅಂತಂದರೆ ಇವತ್ತಿನಿಂದ ಶುರು ಮಾಡಿ ನಾಳೆಯಿಂದ ಶುರು ಮಾಡಿ ಏನು ನಿಮ್ಮ ಭಾವನೆ ತಿಳಿಸೋದು ಅಲ್ಲೇನು ಪದ್ಯಗಳು ಶ್ಲೋಕಗಳು ಅವೆಲ್ಲ ಏನು ಬೇಡ ನಿಮ್ಮ ಭಾವನೆ ತಿಳಿಸಿ ಅಮ್ಮ ಭೂತಾಯಿ ನೀನೆಲ್ಲ ಕೊಡ್ತಾಯಿದ್ದೀಯಮ್ಮ ಇನ್ನೂ ಸ್ವಲ್ಪ ಹೆಚ್ಚಿಗೆ ಶಕ್ತಿ ಕೊಡು ಅಂತಂದರೆ ಯಾಕೆ ಕೊಡೋದಿಲ್ಲ ಕೇಳಿಲ್ಲದನೇ ಎಲ್ಲ ಕೊಡುವ ಆ ತಾಯಿ ಕೇಳಿದ ಮೇಲೆ ಯಾಕೆ ಕೊಡೋದಿಲ್ಲ ನೋಡಿ ಕೈಯಲ್ಲಿ ಇಟ್ಕೊಳ್ಳಿ ಅಮ್ಮ ಗಂಗೆ ಮಾತಾ ಪ್ರಣಾಮಮ್ಮ ನೀನು ಇಲ್ಲದರೆ ನಾನಿಲ್ಲ ಎಲ್ಲ ಕೊಡ್ತಾಯಿದ್ದೀಯ ಇನ್ನೂ ಹೆಚ್ಚಿಗೆ ಶಕ್ತಿ ಕೊಡು ಅಂತ ಕೇಳಿ ದೀಪ ಹಚ್ಚಿ ದೀಪಕ್ಕೆ ನಮಸ್ಕಾರ ಮಾಡಿ ಆಕಾಶವನ್ನು ನೋಡ್ತಾ ನಮಸ್ಕಾರ ಮಾಡಿ ನಾವು ಧ್ಯಾನ ಮಾಡ್ತಾಯಿದ್ದರೆ ಭಗವಂತರನ್ನು ಅಂದರೆ ವಾಯುತತ್ವವನ್ನು ನಾವು ಗಮನಿಸ್ತಾ ಇದ್ದೀವಿ ವಾಯುದೇವರನ್ನ ಗಮನಿಸ್ತಾ ಇದ್ದೀವಿ ಅಂತಂದರೆ ನಾವು ನಮಸ್ಕಾರ ಮಾಡ್ತಾ ಇದ್ದೀವಿ ಸೊ ನಾವು ಈ ರೀತಿ ಮಾಡಿದರೆ ಇನ್ನೂ ಹೆಚ್ಚಿಗೆ ಶಕ್ತಿ ಯಾಕೆ ಬರೋದಿಲ್ಲ ಸೊ ನಾಳೆಯಿಂದ ಶುರು ಮಾಡಿ ಏನು ನಿಮ್ಮ ಭಾವನೆ ತಿಳಿಸಿ ಅಷ್ಟೇ ಶ್ಲೋಕಗಳು ಅದಕ್ಕೆ ಸಂಬಂಧಪಟ್ಟಿದ್ದು ನಿಮಗೆ ಬರ್ತಾ ಹೇಳಿ ಇಲ್ಲಾಂದರೆ ಬೇಡ ನಿಮ್ಮ ಭಾವನೆ ತಿಳಿಸಿ ಅಷ್ಟೇ ಸಾಕು ಮತ್ತು ನಾವು ಪಂಚಭೂತಗಳನ್ನು ಯಾವ ರೀತಿ ದುರುಪಯೋಗ ಮಾಡ್ತಿದೆಯೋ ಗೊತ್ತಿದೆಯೇ ಅದು ಗೊತ್ತಿಲ್ಲ ಹೇಳ್ತೀನಿ ಈಗ ಭಗವಂತ ನಮಗೆ ಇಷ್ಟು ವಯಸ್ಸು ಇಷ್ಟು ಆಯುಷು ಅಂತ ಕೊಟ್ಟಿಲ್ಲ ಇಷ್ಟು ಶ್ವಾಸೆ ಅಂತ ಕೊಟ್ಟಿದ್ದಾನ ಅದೇ ಹಾಗೆ ನೋಡಿ ಈಗ ನೀವು ಒಂದು ನಿಮಿಷಕ್ಕೆ ನಾರ್ಮಲ್ ಆಗಿ ನಾರ್ಮಲ್ ಆಗಿ ಆರೋಗ್ಯಕರವಾಗಿರೋವನು ಎಷ್ಟು ಶ್ವಾಸೆ ತಗೊಳ್ತಾನೆ ನಾರ್ಮಲ್ ಕಂಡೀಷನ್ನಲ್ಲಿ ಹದಿನೈದರಿಂದ ಹದಿನಾರು ಒಂದು ದಿನಕ್ಕೆ ಎಷ್ಟಾಗುತ್ತೆ ಇಪ್ಪತ್ತೊಂದು ಸಾವಿರದ ಆರುನೂರಾಗುತ್ತೆ ನಾರ್ಮಲ್ ಕಂಡೀಷನ್ನಲ್ಲಿ ಹ್ಞೂ ಮತ್ತು ಒಂದು ವರ್ಷಕ್ಕೆ ಮಲ್ಟಿಪ್ಲೈಡ್ ಬೈ ಮುನ್ನೂರ ಅರವತ್ತು ದಿವಸ ಮಲ್ಟಿಪ್ಲೈಡ್ ಬೈ ಹಂಡ್ರೆಡ್ ಇಯರ್ಸ್ ಹಂಡ್ರೆಡ್ ಇಯರ್ಸ್ ಎಷ್ಟು ಬೇಕೋ ಅಷ್ಟು ಶ್ವಾಸೆಗಳು ನಮಗೆ ಭಗವಂತ ಕೊಟ್ಟಿದ್ದಾನೆ ಮತ್ತು ಅದನ್ನು ಉಪಯೋಗಿಸೋ ರೀತಿ ನಿಮಗೆ ಬಿಟ್ಟಿದೆ ನಾರ್ಮಲ್ ಆಗಿರ್ತೀರಿ ಸಂತೋಷವಾಗಿರ್ತೀರಿ ಆನಂದವಾಗಿರ್ತೀರಿ ಎಲ್ಲರೂ ಕೂಡ ಚೆನ್ನಾಗಿ ಮಾತಾಡ್ತಾ ಇದ್ದೀರಿ ಹದಿನೈದು ಶ್ವಾಸನೇ ಹೋಗೋದು ಅದೇ ನೀವು ಕೋಪದಲ್ಲಿದ್ದರೆ ಇಪ್ಪತ್ತೈದು ಮೂವತ್ತು ಮತ್ತು ನಮ್ಮ ಆಯುಷ್ಯ ಕಟ್ಟಾಗ್ತಾ ಇಲ್ವಾ ಹೆಚ್ಚಿಗೆ ಶ್ವಾಸ ಹೋದರೆ ಹ್ಞೂ ಟೆನ್ಷನ್ನಲ್ಲಿದ್ದರೆ ಮನೆಯಲ್ಲಿ ಪವರ್ ಹೋಗಿದೆ ಹುಡುಗನ ಸ್ಕೂಲ್ಗೆ ಕಳಿಸ್ಬೇಕು ಹ್ಞೂ ನಮ್ಮ ಮನೆಯವ್ರನ್ನ ಜಾಬ್ ಕಳಿಸ್ಬೇಕು ಅಂತಂದರೆ ಅವ್ರಿಗೆ ಏನು ತಿಂಡಿ ಕೊಡಬೇಕು ಇದಕ್ಕೆಲ್ಲ ಪವರ್ ಕಟ್ಟೆ ಇದೆ ಮತ್ತು ಆಟೋ ಬಂದರೆ ಏನೋ ಮಾಡಬೇಕು ಬಸ್ ಮಿಸ್ ಆದರೆ ಏನು ಮಾಡಬೇಕು ಟ್ರೈನ್ ಮಿಸ್ ಆದರೆ ಏನು ಮಾಡಬೇಕು ಈ ಟೆನ್ಷನ್ನಲ್ಲಿ ನಮಗೆ ಮೂವತ್ತರ ತನಕ ಶ್ವಾಸೆ ಹೋಗ್ತವೆ ಆವಾಗ ನಮ್ಮ ಆಯುಷ್ಯ ಕಡಿಮೆ ಆಯಿತು ಮತ್ತು ಆ ಟೆನ್ಷನು ಮತ್ತು ಕೋಪ ಯಾವಾಗಿರುತ್ತೋ ಒಳಗಡೆ ನಮಗೆ ಕೆಟ್ಟು ಹಾರ್ಮೋನ್ಸ್ ರಿಲೀಸ್ ಆಗ್ತವೆ ಅನಾರೋಗ್ಯ ಉಂಟಾಯಿತು ಒಂದೇ ಸಿಂಪಲ್ ನೋಡಿ ಭಗವಂತ ನಮಗೆ ಹದಿನೈದು ಶ್ವಾಸ ತಗೊಳ್ಳಪ್ಪ ಅಂತ ನಮಗೆ ನೂರು ವರ್ಷಕ್ಕೆ ಬೇಕಾಗಿದ್ದ ನಮ್ಮ ಶ್ವಾಸ ಕೊಟ್ಟಿದ್ದವನು ಯಾವ ರೀತಿ ಡಿಸೈನ್ ಮಾಡಿರ್ತಾರೆ ನಮ್ಮ ಒಳಗಡೆಗೂ ನಾಡಿ ಮಂಡಲವನ್ನು ಹದಿನೈದು ಶ್ವಾಸಕ್ಕೆ ಬೇಕಾದಾಗೆ ನಮ್ಮ ನಾಡಿ ಮಂಡಲ ಡಿಸೈನ್ ಆಗಿರುತ್ತೆ ಮತ್ತು ಅದರಲ್ಲಿ ಹೆಚ್ಚಿಗೆ ಶ್ವಾಸ ಹೋದರೆ ಏನಾಗುತ್ತೆ ಈ ಉದಾಹರಣೆಗೆ ಒಂದು ಅರ್ಧ ಇಂಚು ಪಾಪಿಗೆ ನೀವು ಮುಕ್ಕಾಲು ಇಂಚು ಜಾಯಿನ್ ಮಾಡಿದಿರಿ ಸ್ವಲ್ಪ ಫೋರ್ಸ್ ಆಗಿ ಹೋಗುತ್ತೆ ಒಂದು ಇಂಚು ಜಾಯಿನ್ ಮಾಡಿದರೆ ಇನ್ನೂ ಫೋರ್ಸ್ ಆಗುತ್ತೆ ಒಂದೂವರೆ ಇಂಚು ಇನ್ನೂ ಫೋರ್ಸ್ ಆಗುತ್ತೆ ಎರಡು ಇಂಚು ಹೊಡೆದೋಗ್ಬೋದು ಇಲ್ಲ ಬ್ಲಾಕ್ ಆಗ್ಬೋದು ಅದೇ ರೀತಿಯಲ್ಲಿ ನಮಗೆ ಹದಿನೈದು ಶ್ವಾಸಕ್ಕೆ ಡಿಸೈನ್ ಮಾಡಿದ್ದ ಈ ಸಿಸ್ಟಮ್ ಈ ನ್ಯೂರೋ ಸಿಸ್ಟಮ್ ನಾಡಿ ಮಂಡಲವನ್ನು ನಾವು ಇಪ್ಪತ್ತು ಇಪ್ಪತ್ತೈದು ಮೂವತ್ತು ಶ್ವಾಸಗಳನ್ನು ಕಳಿಸಿದರೆ ಏನಾಗುತ್ತೆ ಬ್ಲಾಕ್ ಆಗುತ್ತೆ ಇಲ್ಲ ಹೊಡೆದೋಗುತ್ತೆ ಅದೇ ನಮಗೆ ಈ ಹಾರ್ಟ್ ಅಟ್ಯಾಕು ಇಂಥವೆಲ್ಲ ಬರೋದು ಈ ಬ್ಲಾಕ್ಸ್ ಎಲ್ಲ ನಮಗೆ ಶುರುವಾಗ್ತವೆ ಅನಾರೋಗ್ಯ ಉಂಟಾಗುತ್ತೆ ನಮ್ಮ ಆಯುಷ್ಯು ಕಡಿಮೆ ಆಗುತ್ತೆ ಯಾವಾಗ ನಾವು ಧ್ಯಾನ ಮಾಡ್ತೀವೋ ನಮ್ಮ ಶ್ವಾಸಗಳು ಕನಸು ನೋಡಿ ಎಷ್ಟಾಗುತ್ತೆ ಐದರಿಂದ ಹತ್ತು ಬರುತ್ತೆ ಗಮನಿಸಿ ನೀವು ಇಲ್ಲ ಬೇರೆಯವ್ರಿಗೆ ಹೇಳಿ ನಿಮ್ಮ ಬಗ್ಗೆ ಕೂಡಿಸ್ಕೊಂಡು ನೀವು ಧ್ಯಾನ ಮಾಡುವಾಗ ಧ್ಯಾನ ಸ್ಥಿತಿಯಲ್ಲಿರೋದಾಗ ನಿಮ್ಮ ಶ್ವಾಸ ನೋಡಿದರೆ ಐದು ಹತ್ತು ಶ್ವಾಸಗಳೇ ಹಿಡಿಯೋದು ಅವಾಗೇನಾಯಿತು ನಮ್ಮ ಡಿಪಾಸಿಟ್ ಹೆಚ್ಚಿತು ಈ ಬ್ಲಾಕ್ಸ್ ಎಲ್ಲ ನಾರ್ಮಲ್ ಆಯಿತು ಸೊ ಧ್ಯಾನ ಮಾಡೋದ್ರಲ್ಲಿಂದ ನಮಗೆ ಶ್ವಾಸಗಳು ಕಡಿಮೆಯಾಗಿ ನಮ್ಮ ಆಯು ಪ್ರಮಾಣ ಜಾಸ್ತಿಯಾಗಿ ನಮ್ಮ ಅನಾರೋಗ್ಯ ತೊಳೆದೋಗಿ ಆರೋಗ್ಯ ಉಂಟಾಗುತ್ತೆ ಇಷ್ಟು ಲಾಭ ಇದೆಯಲ್ಲ ಮತ್ತು ಇನ್ನೇನು ಲಾಭ ಇದೆ ಇನ್ನೇನು ಲಾಭ ಇದೆ ಇದಕ್ಕೆ ಇನ್ನೂ ಉದಾಹರಣೆ ಏನು ಈಗ ಉದಾಹರಣೆಗೆ ಒಂದು ನಾಯಿ ತೊಗೊಳ್ಳಿ ಅದರದ್ದು ಶ್ವಾಸ ಹೇಗಿರುತ್ತೆ ಯಾವಾಗಲೂ ಅದರದ್ದು ಜೀವನ ಪರಿಣಾಮ ಪರಿಮಾಣ ಎಷ್ಟು ಇಪ್ಪತ್ತು ವರ್ಷ ಮ್ಯಾಕ್ಸಿಮಮ್ ಅದೇ ಆಮೆ ತಗೊಳ್ಳಿ ಟಾರ್ಟೈಸ್ ಯಾವಾಗ ಶ್ವಾಸ ಬೇಕು ಅಂತಂದರೆ ಆ ಮುಖ ಬರಗೆ ತಂದು ಶ್ವಾಸ ತೊಗೊಂಡು ಒಳಗೋಗುತ್ತೆ ಒಂದು ನಿಮಿಷಕ್ಕೆ ನಾಲ್ಕು ಶ್ವಾಸ ತಗೊಳ್ಳುತ್ತೆ ಅದರದ್ದು ಜೀವನ ಪರಿಮಾಣ ನಾನ್ನೂರು ವರ್ಷ ಮುನ್ನೂರಲ್ಲಿಂದ ನಾನ್ನೂರು ವರ್ಷ ಶ್ವಾಸಗಳು ತಗೊಂಡ್ರೇ ನಮಗೆ ಆಯುಷ್ ಎಂಬುದು ಇದೇ ಒಂದು ಸೂಚನೆ ಇದೇ ಒಂದು ಪ್ರೂಫ್ ಪುರಾವೆ ಸೊ ನಾವು ಧ್ಯಾನ ಮಾಡ್ತಾ ಮಾಡ್ತಾ ಅನಾರೋಗ್ಯವನ್ನು ತೊಳಕೊಂಡು ಆಯುಷ ಪ್ರಮಾಣ ಹೆಚ್ಚಿಗೆ ಮಾಡಿಕೊಂಡು ಜೀವನ ಪರ್ಯಂತ ಇನ್ನೊಬ್ಬರಿಗೆ ಉಪಕಾರ ಮಾಡುವಂಥ ಜೀವನ ನಾವು ಮಾಡಿದರೆ ಏನಾಗುತ್ತೆ ಜೀವನ್ಮುಕ್ತರಾಗ್ತೀವಿ ಸಾಕ್ಷಾತ್ಕಾರ ಎನ್ಲೈಟನ್ಮೆಂಟ್ ಪಡಿತೀವಿ ಓಕೆ ಇನ್ನು ಆಹಾರ ಆಹಾರ ಕೂಡ ಭಗವಂತ ಡಿಸೈನ್ ಮಾಡಿದ್ದಾನೆ ಮಾಸ್ಟರ್ಸ್ ಇವನಿಗೆ ಹಂಡ್ರೆಡ್ ಇಯರ್ಸ್ಗೆ ನೂರು ವರ್ಷಕ್ಕೆ ಎಷ್ಟು ಬೇಕು ಎರಡು ಪತ್ತ ಮೂರು ಪತ್ತ ಆ ಲೆಕ್ಕ ಹಾಕ್ಕೊಂಡು ಇನ್ನೂರು ಗ್ರಾಮ ನೂರು ಗ್ರಾಮ ಇವನು ವಯಸ್ಸು ಈ ವಯಸ್ಸಿನಲ್ಲಿ ಎಷ್ಟು ತೊಗೋಬೇಕು ಈ ವಯಸ್ಸಿನಲ್ಲಿ ಎಷ್ಟು ತೊಗೋಬೇಕು ಎಷ್ಟು ತೊಗೊಂಡ್ರೆ ಇವನು ಚೆನ್ನಾಗಿರುತ್ತೆ ಶರೀರ ಅಂತ ಡಿಸೈಡ್ ಮಾಡಿ ಅಷ್ಟು ಆಹಾರ ನಮಗೆ ಡಿಸೈನ್ ಮಾಡಿಟ್ಟಿದ್ದಾನೆ ಅದೇ ರೀತಿಯಲ್ಲಿ ನಾವು ತಗೊಂಡ್ರೆ ಆರೋಗ್ಯಕರವಾಗಿ ಯಾವತ್ತೂ ಊಟ ಇಲ್ಲದಂತೆ ನಾವು ಜೀವನ ನಡೆಸ್ಬೋದು ಆಗಿದೆಯಾ ಮತ್ತು ನಾವು ಜೀವನ ನೋಡಿ ಯಾವ ರೀತಿ ತಗೊಳ್ತಾ ಇದ್ದೀವಿ ಹಸುವಿಗಾಗಿ ತೊಗೊಳ್ತಿದ್ದೀವ ಇಲ್ಲ ಟೈಮ್ ಪಾಸ್ ಆಗಿ ನಾಲಿಗೆಕೋಸ್ಕರ ತಿಂತ ಇದ್ದೀವ ಯೋಚನೆ ಮಾಡಿ ನಮ್ಮ ಮಹಾತ್ಮರು ಹೇಳ್ತಾರೆ ನಮ್ಮ ಗುರುಗಳು ಕೂಡ ಹೇಳ್ತಾರೆ ಯಾವಾಗ ನೀವು ಶುಭಾಹಾರ ಮಿತಾಹಾರ ನಿರಾಹಾರದಿಂದ ಜೀವನ್ ಜೀವನ್ಮುಕ್ತರಾಗ್ತೀರಿ ಯಾವತ್ತೂ ಅನಾರೋಗ್ಯ ಬರೋದಿಲ್ಲ ಅಂತೀವಿ ಏನು ಶುಭಾಹಾರ ಅಂದರೆ ತಿನ್ನೋ ಪದಾರ್ಥ ಮಾಂಸ ಅಲ್ಲ ಮಿತಾಹಾರ ಅಂದರೆ ನಮ್ಮ ಜೀವನಕ್ಕೆ ನಮ್ಮ ನಡವಡಿಕೆಗೆ ಎಷ್ಟು ಬೇಕೋ ಅಷ್ಟು ತಿನ್ನೋದು ಮಿತ ಆಹಾರ ನಿರಾಹಾರ ಅದನ್ನು ಪ್ರಾಕ್ಟೀಸ್ ಮಾಡಬೇಕು ಯಾಕೆ ಒಳಗಿರುವ ನಮ್ಮ ಜೀರ್ಣ ಮಾಡ್ಕೊಂಬುವ ಈ ಏನು ಆರ್ಗಾನ್ಸ್ ಇದಾವೆ ಅಂಗಗಳ ಇದ್ದಾವೋ ಅವಕ್ಕೆ ಭಗವಂತ ಏನು ಮಾಡಿದಾನ ನೀವೇ ರಿಪೇರಿ ಮಾಡಿಕೊಂಡು ರಿಸನೋವೇಷನ್ ಮಾಡ್ಕೋಬೇಕು ಅಂತ ಒಂದು ಸೂಚನೆ ಕೊಟ್ಟಿದ್ದಾರೆ ಅದಕ್ಕಾಗಿ ನೀವು ಯಾವತ್ತು ಉಪವಾಸ ಅಂದರೆ ನಿರಾಹಾರದಿಂದ ಇರ್ತೀರೋ ಅವಕ್ಕೆ ಬಹಳ ಸಂತೋಷ ನಮಗೆ ಇವತ್ತು ರೆಸ್ಟ್ ಕೊಟ್ಟಿದ್ದಾನೆ ನಾನೆಲ್ಲ ನನ್ನ ಶರೀರವೆಲ್ಲ ರಿಪೇರ್ ಆ್ಯಂಡ್ ರಿನೋವೇಷನ್ ಮಾಡ್ತೀನಿ ಅಂತ ಹೇಳಿ ಸಂತೋಷದಿಂದ ಮಾಡ್ಕೊತದ ಅದಕ್ಕೆ ನಮ್ಮ ಋಷಿ ಮುನಿಗಳು ಏಕಾದಶಿ ಸಲ ಉಪವಾಸ ಏಕಾದಶಿ ಉಪವಾಸ ಅಮಾವಾಸ್ಯ ಉಪವಾಸ ಇಂಥವೆಲ್ಲ ಹೇಳಿದ್ದಾರೆ ಅವು ನಾವು ಪಾಲನೆ ಮಾಡಿದರೆ ಶರೀರ ಚೆನ್ನಾಗಿರುತ್ತೆ ಬಿಕಾಸ್ ರಿಪೇರ್ ಆ್ಯಂಡ್ ರಿನೋವೇಷನ್ ಆಗುತ್ತೆ ಆವತ್ತು ಸೊ ಮಾಸ್ಟರ್ಸ್ ನಾವು ಯಾವಾಗ ಆಹಾರವನ್ನು ಒಂದು ಮೆಡಿಸಿನ್ ಥರ ಈ ಶರೀರ ನಡೆಯೋದಕ್ಕೆ ಬೇಕಾಗಿದೆ ಎಂಬ ರೀತಿಯಲ್ಲಿ ನಾವು ತಗೊಂಡ್ರೆ ಆರೋಗ್ಯವಂತವಾಗಿ ಇರ್ತೀವಿ ನಾವು ಇದ್ರ ಮಾತಲ್ಲ ಇದ್ರ ಮಾತು ಕೇಳ್ತಾಯಿದ್ದೀವಿ ಇದ್ರ ಮಾತು ಟೇಸ್ಟ್ ಈಗ ಫಸ್ಟ್ ಕ್ಲಾಸ್ ಊಟ ಮಾಡಿ ಮಾಡಿರ್ತೀವಿ ಹೊರಗಡೆ ಬರ್ತೀವಿ ಎಲ್ಲೋ ಬಜ್ಜಿ ಹಾಕ್ತಾಯಿದ್ರು ಆ ಬಜ್ಜಿ ಭಾಷಣ ಉಳದೆ ಈ ಮೂಗು ಹೇಳುತ್ತೆ ಒಂದು ಟೇಸ್ಟ್ ಮಾಡಿ ಚೆನ್ನಾಗಿದೆ ಏನೋ ಅಂತೇಳಿದರೆ ಇದು ರೆಡಿಯಾಗಿರುತ್ತೆ ಇಲ್ಲಿಂದ ಆರ್ಡರ್ ಬರೋದೆ ಇನ್ನು ಯಾರು ಮಾತು ಕೇಳೋದಿಲ್ಲ ಹೋಗಿ ಬಜ್ಜಿ ತಿಂದುಬಿಡ್ತು ನಾವು ತಿಂದಿದ್ದ ಆಹಾರ ಏನು ಸುಮಾರು ಒಂದು ಗಂಟೆ ಖಾಲಿ ಆಗಿದೆ ಅಂದ್ಕೊಳ್ಳಿ ಅದು ಪಚನವಾಗ್ತಾ ಇರುತ್ತೆ ಪ್ರಾಸೆಸ್ ನಡೀತಾ ಇರುತ್ತೆ ಆವಾಗ ಫ್ರೆಶ್ ಆಹಾರ ಹಾಕಿದರೆ ಏನಾಗುತ್ತೆ ಗೊಂದಲ ಆಗಿ ಅಲ್ಲಿ ಗ್ಯಾಸ್ ಉಂಟಾಗಿ ಇಲ್ಲ ತೊಂದರೆಗಳು ನಮಗೆ ಸಮೀಪ ಕಾಲದಲ್ಲಿ ಬರೋದಕ್ಕೆ ಅವಕಾಶ ಇರುತ್ತೆ ಇಮಿಡಿಯೇಟ್ ತೋರಿಸ್ಬೋದು ತೋರಿಸಲ ಇಲ್ಬಾರ್ದು ಇಮಿಡಿಯೇಟಾಗಿ ಪರಿಣಾಮ ಕಾಣ್ಬೋದು ಇಲ್ಲ ಕಾಣೋ ಸ್ವಲ್ಪ ನಿಧಾನವಾಗಿ ಕಾಣ್ಬೋದು ಅಂತೂ ಪರಿಣಾಮ ಅಂತೂ ನೆಗೆಟಿವ್ ಗ್ಯಾರಂಟಿ ಆಗುತ್ತೆ ಮತ್ತೆ ಬೇಕಾ ಇದು ಹಾಂ ನೋಡಿ ಯೋಚನೆ ಮಾಡಿ ಸೊ ಆಹಾರ ತಿಂದ ಮೇಲೆ ನಾಲ್ಕು ಗಂಟೆ ಆರು ಗಂಟೆ ನಾವು ಇದಕ್ಕೆ ಸಮಯ ಕೊಟ್ಟು ಅದು ಪೂರ್ತಿ ಜೀರ್ಣವಾದ ಮೇಲೆ ನಾವು ಆಹಾರ ತೊಗೊಂಡ್ರೆ ಈ ಶರೀರಕ್ಕೆ ಚೆನ್ನಾಗಿರುತ್ತೆ ನಾವು ಟೈಮ್ ಪಾಸಾಗಿ ಬಾಯಿ ಅಲಾಡಿಸ್ತಾನೆ ಇದ್ರೆ ಯಾವಾಗಲೂ ಯಾವುದೋ ಅಂತ ತಿಂತ ಇದ್ದರೆ ಏನಾಗುತ್ತೆ ಗೊಂದಲ ಆಗುತ್ತೆ ಒಳಗಡೆ ಆ ಗೊಂದಲ ನಮಗೆ ಕಣ್ಣಿಗೆ ಕಾಣಲ್ಲ ಬಾಡಿ ಒಳಗೆ ನಡೆಯೋದು ಅದಕ್ಕಾಗಿ ನಾವು ಒಂದು ಡಿಸಿಪ್ಲಿನ್ಡಾಗಿ ನಾವು ಆರೋಗ್ಯಕರವಾಗಿ ಬಾಳಬೇಕು ಅಂತಂದರೆ ಟೈಮ್ಲಿ ಆಹಾರ ಎಷ್ಟು ಬೇಕೋ ಅಷ್ಟು ಇದ್ದರೆ ಚೆನ್ನಾಗಿರ್ತೀವಿ ಅದು ಅಲ್ಲದೆ ನಮ್ಮ ಡಿಪಾಸಿಟ್ ಕೂಡ ಪರ್ಫೆಕ್ಟಾಗಿರುತ್ತೆ ನಾವು ಟೈಮ್ ಪಾಸ್ ಆಗಿ ತಿಂತ ಇದ್ದರೆ ಏನಾಗುತ್ತೆ ಡೆಪಾಸಿಟ್ನಲ್ಲಿ ಕಟ್ಟು ಅನಾರೋಗ್ಯ ಸ್ಟಾರ್ಟ್ ಮತ್ತು ಇದು ಹೋಗ್ಬೇಕು ಅಂತಂದರೆ ಏನಾಗಬೇಕು ಡಿಸಿಪ್ಲಿನ್ ಆಗಿ ಯಾವಾಗ ಇಲ್ಲಿಂದ ಬೆಲ್ ಬರುತ್ತೋ ನನಗೆ ಆಹಾರ ಬೇಕಾಗಿದೆ ಅಂತ ಹಸು ಕಣ್ತು ಆವಾಗ ತಿನ್ನಬೇಕು ಇದ್ರ ಮಾತು ಕೇಳಬಾರ್ದು ಇದ್ರ ಮಾತು ಕೇಳಬೇಕು ಮತ್ತು ಆಹಾರ ಇಂಥದ್ದು ಇರಬೇಕು ಷಡ್ ರುಚಿಗಳು ಇರಬೇಕು ಅಂದರೆ ಸಿಹಿ ಖಾರ ಹುಳಿ ಉಪ್ಪು ಒಗರು ಕಹಿ ಈ ಆರು ರುಚಿಗಳನ್ನು ಇದಕ್ಕೆ ಬೇಕಾಗೈತೆ ಅಂತ ಇದು ಬೇಕಾಗಿದ್ದು ಬರೀ ಸಿಹಿ ಸ್ಪೈಸಿ ಮಸಾಲ ದಿನಸು ಸಿಹಿ ಪದಾರ್ಥ ಮತ್ತು ಎಷ್ಟು ತೊಂದರೆ ಆಗುತ್ತೆ ಇದಕ್ಕೆ ಬರೀ ಆ ಪದಾರ್ಥಗಳೇ ಬರ್ತಾಯಿದ್ರೆ ಅದಕ್ಕಾಗಿ ಇವಾಗ ಡಯಾಬಿಟಿಸ್ ಅಂಬೋದಾಗಲಿ ಹಾರ್ಟ್ ಅಟ್ಯಾಕ್ ಅಂಬೋದಾಗಲಿ ಇವೆಲ್ಲ ಯಾಕೆ ಬರ್ತಾವಂತಂದರೆ ನಾವು ತಿನ್ನೋ ಆಹಾರ ಪದಾರ್ಥಗಳಲ್ಲಿ ಸಮತುಲ್ಯತೆ ಇಲ್ಲ ಸಮತುಲ್ಯತೆ ಮಾಡ್ಕೋಬೇಕು ಇನ್ನು ಒಂದೇ ಒಂದು ಸೂಚನೆ ಹೇಳ್ತೀನಿ ನೋಡಿ ಪರ್ಫೆಕ್ಟಾಗಿ ನೀವು ಇದು ಜ್ಞಾಪಕ ಇಟ್ಕೊಳ್ಳಿ ನಮ್ಮ ದೇಶಕ್ಕೆ ರಾಜಧಾನಿ ಯಾವುದು ಡೆಲ್ಲಿ ಡೆಲ್ಲಿಯಿಂದ ಫೈನಾನ್ಸ್ ಚೆನ್ನಾಗಿ ಬಂದರೆ ಎಲ್ಲ ಸ್ಟೇಟ್ಗಳಿಗೆ ಎಲ್ಲ ಸುಭಿಕ್ಷವಾಗಿ ಇರ್ತಾರೆ ಆನಂದವಾಗಿ ಇರ್ತಾರೆ ಅಲ್ಲಿಂದ ಬರೋ ಆರ್ಡರ್ಸು ಮಾತುಗಳಾಗಲಿ ಇನ್ನೊಂದಾಗಲಿ ಚೆನ್ನಾಗಿದ್ದರೆ ಟೋಟಲ್ ಕಂಟ್ರಿ ಎಲ್ಲ ಚೆನ್ನಾಗಿರಲಿ ಮತ್ತು ನಮ್ಮ ಶರೀರಕ್ಕೆ ಯಾವುದು ಡಿಲ್ಲಿ ರಾಜಧಾನಿ ಯಾವುದು ಬಾಯ್ ಇಲ್ಲಿಂದ ಒಳ್ಳೆ ಮಾತು ಬಂದರೆ ನೀವೆಲ್ಲ ನನ್ನ ಜೊತೆ ಇರ್ತೀರಿ ಇಲ್ಲಾಂದರೆ ಹೊಡೆದು ಹೋಗ್ತೀರಾ ಹೌದಾ ಮತ್ತು ಇಲ್ಲಿಂದ ತಗೊಳ್ಳೋ ಆಹಾರ ಚೆನ್ನಾಗಿದ್ದರೆ ಪರ್ಫೆಕ್ಟ್ ಆಗಿದ್ದರೆ ಈ ಮಧ್ಯಪ್ರದೇಶ ಚೆನ್ನಾಗಿರುತ್ತೆ ಈ ಮಧ್ಯ ಚೆನ್ನಾಗಿತ್ತು ಅಂತಂದರೆ ಈ ಕಾಶ್ಮೀರಲಿಂದ ಕನ್ಯಾಕುಮಾರಿವರೆಗೂ ಅಂದರೆ ಪಾದದವರೆಗೂ ಆರೋಗ್ಯವೇ ಆರೋಗ್ಯ ಮತ್ತು ಯಾರ ಮಾತು ಕೇಳಬೇಕು ಮಧ್ಯಪ್ರದೇಶ ಮಾತು ಕೇಳಬೇಕು ಈ ಮಧ್ಯಪ್ರದೇಶ ಮಾತು ಚೆನ್ನಾಗಿರಬೇಕು ಅಂತಂದರೆ ಏನು ತೊಗೋಬೇಕು ಡೆಲ್ಲಿನ ಕಂಟ್ರೋಲ್ ಮಾಡಬೇಕು ಡೆಲ್ಲಿಯಿಂದ ಒಳ್ಳೆಯ ಆಹಾರ ತೊಗೊಂಡ್ರೆ ಪ್ರೋಟೀನ್ ಫುಡ್ಡು ಕರೆಕ್ಟ್ ಫುಡ್ಡು ಲಿಮಿಟೆಡ್ ಫುಡ್ಡು ತಗೊಂಡ್ರೆ ಇದು ಚೆನ್ನಾಗಿರುತ್ತೆ ಸೊ ಇದು ನೆನಪಿಟ್ಕೊಳ್ಳಿ ಹ್ಞೂ ಯಾವಾಗ ನಾವು ಆಹಾರ ಪರ್ಫೆಕ್ಟಾಗಿ ಇಷ್ಟೇ ತೊಗೋಬೇಕು ಅಂಬೋದು ಒಂದು ರೀತಿಯಲ್ಲಿದ್ದರೆ ನಮಗೆ ಆಹಾರದ್ದು ಕೊರತೆ ಬರೋದಿಲ್ಲ ಮತ್ತು ಪೆನಾಲ್ಟಿ ಯಾವಾಗ ಬರುತ್ತೆ ಗೊತ್ತಾ ತಗೊಂಡಿದ್ದ ಆಹಾರವನ್ನು ವೇಸ್ಟ್ ಮಾಡಿದರೆ ಡಸ್ಟ್ಬಿನ್ಗೆ ಹಾಕಿದರೆ ಟೆನ್ ಟೈಮ್ಸ್ ನಿಮ್ಮ ಆಹಾರ ಕಟ್ ಆಗುತ್ತೆ ಪೆನಾಲ್ಟಿ ಇದಕ್ಕೆ ಒಂದು ಉದಾಹರಣೆ ಅಂದರೆ ನಾವು ಅಮರನಾಥ್ ಯಾತ್ರೆಗೆ ಹೋದಾಗ ಅಲ್ಲಿ ಲಂಗರ್ಸ್ ಅಂತೇಳಿ ಶಾಮ್ಯಾನುಗಳು ಹಾಕಿ ಪ್ರತಿಯೊಂದು ಸ್ಟೇಟಿಂದ ಬಂದಿರೋ ಕಾರ್ಯಕರ್ತಗಳು ಅವ್ರದ್ದೇ ಒಂದು ಆಹಾರ ಪ್ರಿಪೇರ್ ಮಾಡಿ ನಮ್ಮನ್ನು ರಿಕ್ವೆಸ್ಟ್ ಮಾಡ್ತಾಯಿರ್ತಾರೆ ಬಾಬುಜಿ ಪ್ರಸಾದ್ ಲೇವು ನಮ್ಮಲ್ಲಿ ಆ ಊಟ ಮಾಡಿ ನಮ್ಮದು ಪ್ರಸಾದ ತಗೊಳ್ಳಿ ಅಂತ ರಿಕ್ವೆಸ್ಟ್ ಮಾಡಿ ಕರ್ಕೊಂಡು ಹೋಗ್ತಾರೆ ಮತ್ತು ಅಂಥ ಸಮಯದಲ್ಲಿ ನಮ್ಮ ಮನೋಭಾವ ಹೆಂಗಿರುತ್ತೆ ಈ ಕರ್ನಾಟಕದ ಶ್ಯಾಮಿಯಾನ ಆಂಧ್ರದ ಶಾಮಿಯಾನ ನಾವೆಲ್ಲ ನೋಡಿದ್ದೆ ಅಲ್ಲ ಈ ಆಹಾರ ಪ್ರತ್ಯೇಕವಾದ ಆಹಾರ ಏನಿರುತ್ತೋ ನೋಡೋಣ ಅಂಥೇಳಿ ಯಾವ ಬೆಂಗಾಲಿ ಕಡೆ ಶಾಮಿಯಾನ ಹಾಕಿರೋರು ಇಲ್ಲ ಒಡಿಶಾ ಕಡೆವ್ರದೋ ಅಲ್ಲಿಗೆ ಹೋಗ್ತೀವಿ ಅಲ್ಲಿ ತಟ್ಟೆ ಇಟ್ಕೊಂತೀವಿ ಅವ್ರು ಪದಾರ್ಥ ಎಲ್ಲ ಬಡಿಸ್ತಾರೆ ನಮಗೆ ಹೊಸದಾ ಪದಾರ್ಥ ಹೇಗಿರುತ್ತೋ ಗೊತ್ತಿಲ್ಲ ಮತ್ತು ತಗೊಂಡು ನೋಡಿದರೆ ಹೊಸದಾಗಿ ನಮಗೆ ಟೇಸ್ಟ್ ಕಾಣಲಿಲ್ಲ ಬಗ್ಲಿಗೆ ಇಡ್ತೀವಿ ಇನ್ನೊಂದು ತೊಗೊತೀವಿ ಅದನ್ನು ಟೇಸ್ಟ್ ಕಾಣಲಿಲ್ಲ ಹೆಚ್ಚಿಗೆ ಆಯಿತು ಇದೆಲ್ಲ ಆಹಾರ ತೊಗೊಂಡೋಗಿ ಡಸ್ಟ್ಬಿನ್ ಅಲ್ಲಿಗೆ ನಿಂತಿರ್ತಾರೆ ಬಾಬುಜಿ ಈ ಪ್ರಸಾದ ಈ ಪೂರ ಖಾಲೇನ ಈ ಆಹಾರ ನೀವು ಪೂರ್ತಿ ತೊಗೋಬೇಕು ಹಂಗೆ ಬಿಸಾಕಾಗ ಇಲ್ಲ ಅಂತಾರೆ ಇನ್ನೊಂದು ಡಸ್ಟ್ಬಿನ್ ನೋಡ್ತೀವಿ ಅಲ್ಲಿನೂ ನಿಂತಿರ್ತಾರೆ ಬಾಬುಜಿ ಈ ಪ್ರಸಾದ ಏ ಖಾಲೇನ ಏನು ಮಾಡ್ತೀವಿ ಕಷ್ಟದಿಂದ ತಿಂದುಬಿಡ್ತೀವಿ ಮರ್ದಿಸೋದ್ರೆ ನಮ್ಮ ಮನೋಭಾವನೆ ಹೇಗಿರುತ್ತೆ ಎಷ್ಟು ಬೇಕೋ ಅಷ್ಟು ಯಾವುದು ತಿನ್ನಲಿಕ್ಕಾಗುತ್ತೋ ಅದು ಮಾತ್ರ ತಗೊಳ್ತೀವಿ ಆ ಮನಸ್ಥಿತಿ ನಮ್ಮ ಜೀವನ ಪರ್ಯಂತ ನಡೀಬೇಕು ನಾವಿವತ್ತೇನು ಮಾಡ್ತಾಯಿದ್ದೀವಿ ಒಂದು ಫಂಕ್ಷನ್ಗೆ ಹೋದರೆ ತಟ್ಟೆ ಹಿಡ್ಕೊಂಡ್ರೆ ಐವತ್ತು ಪದಾರ್ಥ ಅರುವತ್ತು ಪದಾರ್ಥ ನಾವು ದಿನಾಲಿ ತಿನ್ನೋ ಮೂರು ನಾಲ್ಕು ಪದಾರ್ಥಕ್ಕೆ ಹೊಟ್ಟೆ ತಿನ್ಬೋದು ಐವತ್ತರವತ್ತು ಪದಾರ್ಥ ನಾವು ತಗೊಂಡು ಬಳಸ್ಕೊಂಡ್ರೆ ಏನಾಗುತ್ತೆ ನಮ್ಮದೇನನ್ನು ಹೊಟ್ಟೆ ಬೆಳೆಯುತ್ತಾ ಆಹಾರ ಪದಾರ್ಥ ತೊಗೊಳಕ್ಕೆ ಅಷ್ಟೇ ಎಲ್ಲ ತಗೊಳ್ಳೋದು ಮತ್ತು ಆ ತೊಗೊಂಡಿದ್ದ ಪದಾರ್ಥದಲ್ಲಿ ಎಪ್ಪತ್ತು ಪರ್ಸೆಂಟ್ ನಾವು ಡಸ್ಟ್ಬಿನ್ಗೆ ಹಾಕ್ತಾಯಿದ್ದೀವಿ ಮೂವತ್ತು ಪರ್ಸೆಂಟೇ ತಗೊಳ್ಳೋದು ಮತ್ತೇನಾಗುತ್ತೆ ಆ ಎಪ್ಪತ್ತು ಪರ್ಸೆಂಟು ಮಲ್ಟಿಪ್ಲೈಡ್ ಬೈ ಟೆನ್ ಟೈಮ್ಸ್ ನಮ್ಮ ಆಹಾರ ಕಟ್ ಆ ಕೊರತೆ ಯಾವಾಗ ಸಿಗುತ್ತೋ ಗೊತ್ತಾ ಯಾವುದೋ ಒಂದು ಉಪದ್ರವಾಗಿರುತ್ತೆ ಅಂದ್ಕೊಳ್ಳಿ ಉದಾಹರಣೆಗೆ ಒಂದು ಆರೇಳು ವರ್ಷದ ಕೆಳಗೆ ಉತ್ತರಾಖಂಡ್ನಲ್ಲಿ ಉಪದ್ರವಾಗಿತ್ತು ಆಗ ಒಂದು ಬೆಡ್ ಪಾಕೆಟು ಒಂದು ಬನ್ನು ಒಂದು ಆಹಾರದ ಪೊಟ್ಟಣ ಸಿಕ್ಕರೆ ಅವನಿಗೆ ಏನು ಸಿಕ್ಕಂಗೆ ಅಮೃತ ಸಿಕ್ಕಂಗೆ ಯಾರು ಕೋಟ್ಯಾಧೀಶ ಕೂಡ ಅದಕ್ಕೆ ಕಾಯ್ತಾ ಇದ್ದ ಆ ಪರಿಸ್ಥಿತಿ ಯಾಕೆ ಬಂತು ಅವರು ಅನ್ನವನ್ನು ವೇಸ್ಟ್ ಮಾಡಿದ್ದದಕ್ಕೆ ಇಲ್ಲಿ ನಮ್ಮ ಪಕ್ಕದಲ್ಲಿರುವ ಆಂಧ್ರ ಪ್ರದೇಶದಲ್ಲಿ ವೈಜಾಗ್ನಲ್ಲಿ ಅನ್ನಡೀತಲ್ಲ ಹುದ್ದು ತುಫಾನ್ ಅಂತೇಳಿ ಆವಾಗ ಎಷ್ಟು ಜನಕ್ಕೆ ಆಹಾರ ಸಿಗಲಿಲ್ಲ ಇದೆಲ್ಲ ಪರಿಸ್ಥಿತಿ ಯಾವಾಗ ಬರುತ್ತೆ ನಾವು ಆ ತಾಯಿನ ಅವಮಾನ ಮಾಡಿದರೆ ಆ ತಾಯಿ ಕೊಟ್ಟಿದ್ದ ಆಹಾರವನ್ನು ವೇಸ್ಟ್ ಮಾಡಿದರೆ ನಮ್ಮ ಅಕೌಂಟ್ನಲ್ಲಿ ಆಹಾರ ಕಟ್ ಆಗ್ತಾ ನಮಗೆ ಆ ಸ್ಥಿತಿ ಬರುತ್ತೆ ಕೊರತೆ ಅದು ತಗೋಬಾರ್ದು ಅಂತಂದರೆ ಬಿ ಕೇರ್ಫುಲ್ ನಾವು ಬಡಿಸಿಕೊಂಡಿದ್ದ ಆಹಾರ ಒಂದು ಚೂರು ಕೂಡ ವೇಸ್ಟ್ ಆಗಲಿಲ್ಲದಂಗೆ ತಿನ್ನಬೇಕು ಎಷ್ಟು ಬೇಕೋ ಅಷ್ಟು ಬಡಿಸ್ಕೋಬೇಕು ನಾಲ್ಕು ಸಲ ಆಗಲಿ ಹೋಗಿ ಎಷ್ಟೆಷ್ಟು ಬೇಕೋ ಅಷ್ಟೇ ಬಡಿಸ್ಕೊಳ್ಳಿ ಆದರೆ ಇಲ್ಲಿ ಇನ್ನೊಂದು ಇನ್ನೊಂದು ಮಾತಿದೆ ನಾವು ರಿಲೇಶನ್ಸು ಇಲ್ಲ ಫ್ರೆಂಡ್ಸ್ ಮನೆಗೆ ಹೋಗಿರ್ತೀವಿ ಏನೋ ತಿಂದು ಹೋಗಿರ್ತೀವಿ ಅಲ್ಲಿ ಅವರು ಟೈಮ್ ಪಾಸ್ ಆಗಿ ಇಲ್ಲ ನಮ್ಮ ಮನೆಯಲ್ಲಿ ಏನೋ ತಗೋಬೇಕು ಅಂತೀವಲ್ಲ ಆ ಮಾತು ದಯಮಾಡಿ ಅತಿಥಿ ಸತ್ಕಾರವಂತ ಮುಂಚೆ ಅವರಿಗೆ ನೆಸೆಸಿಟಿ ಇದೆಯಾ ಒಂದು ಮಾತು ಮರ್ಯಾದ ಪೂರ್ವಕಾಗಿ ಕೇಳಬೇಕು ಒತ್ತಾಯ ಮಾಡಬಾರ್ದು ಒತ್ತಾಯ ಮಾಡಿದರೆ ಏನಾಗುತ್ತೆ ಅವರ ಆಹಾರ ಜೀವನಕ್ಕೆ ನಾವು ತೊಂದರೆ ಕೊಟ್ಟಂಗೆ ಆಗುತ್ತೆ ಮರ್ಯಾದ ಪೂರ್ವಕಾಗಿ ಕೇಳಬೇಕು ನಮ್ಮಲ್ಲಿ ಸ್ವಲ್ಪ ತೊಗೊಳ್ಳಿ ಅಂತ ಅಷ್ಟೇ ಆಗಲಿ ಅವರು ಬೇಡ ಅಂದ್ರೂ ಬಡಿಸ್ತಾ ಹೋಗಿ ಅವ್ರಿಗೆ ಹೆಚ್ಚಿಗೆ ಆಗಿ ತಿನ್ನಬೇಕಾ ಬಿಡಬೇಕಾ ಎಂಬ ಸ್ಥಿತಿಗೆ ಅವ್ರನ್ನು ತರಬಾರ್ದು ಅದನ್ನು ಸೂಚನೆ ನಾನು ಹೇಳೋದು ನಾವು ಎಷ್ಟು ಬೇಕೋ ಅಷ್ಟು ತಿನ್ನೋದು ಕಲಿಬೇಕು ವೇಸ್ಟ್ ಮಾತ್ರ ಮಾಡಬಾರ್ದು ನಮ್ಮ ಮಕ್ಕಳಿಗೆ ಇದೇ ಕಲಿಸ್ಬೇಕು ಚಿಕ್ಕತನದಿಂದ ಅವರಿಗೆ ಕಲಿಸಿದರೆ ಯಾವತ್ತೂ ವೇಸ್ಟ್ ಮಾಡೋದಿಲ್ಲ ಅವ್ರ ಜೀವನ ಪರ್ಯಂತ ಆಹಾರ ಕೊರತೆ ಇರೋದಿಲ್ಲ ಮತ್ತು ಅದು ಇರಬಾರ್ದು ಅಂತಂದರೆ ಇದು ಗಮನದಲ್ಲಿಟ್ಕೊಳ್ಳಿ ಎಲ್ಲಿಗೆ ಹೋಗಲಿ ಆಹಾರ ಎಷ್ಟು ಬೇಕೋ ಅಷ್ಟೇ ತೊಗೊಳ್ಳಿ ಹೆಚ್ಚಿಗೆ ತಗೊಂಡು ಬಿಸಾಕೋದು ಮಾತ್ರ ಮಾಡಬೇಡಿ ಅದು ಪೆನಾಲ್ಟಿ ಆಗುತ್ತೆ ನಮಗೆ ಗೊತ್ತಿಲ್ಲದೆಯೇ ನಮ್ಮ ಅಕೌಂಟ್ನಲ್ಲಿ ಹೋಗುತ್ತೆ ಆಧ್ಯಾತ್ಮಿಕ ಅಕೌಂಟ್ನಲ್ಲಿ ನಾವು ಅದಕ್ಕೆ ದುಡ್ಡು ಕೊಡ್ಬೋದು ನಾವು ಏನೇ ಕೊಡ್ಬೋದು ಬಟ್ ನಮ್ಮ ಆಧ್ಯಾತ್ಮಿಕ ಅಕೌಂಟ್ನಲ್ಲಿ ಕಟ್ ಆಯಿತು ಅಂತಂದರೆ ನಮಗೆ ಅನಾರೋಗ್ಯ ಅಲ್ಲದೆ ನಮಗೆ ಆಹಾರದ ಕೊರತೆ ಬರುತ್ತೆ ಮಾಸ್ಟರ್ಸ್ ಇದೊಂದು ಪ್ರಶ್ನೆ ಕೇಳ್ಬೋದು ಇಷ್ಟು ಕೋಟ್ಯಾಂತರ ಜನದ್ದು ಅಕೌಂಟ್ ಮೇಂಟೈನ್ ಮಾಡೋಕ್ಕೆ ಸಾಧ್ಯನಾ ಅಂಥೇಳಿ ಅಖಂಡವಾಗಿ ಸಾಧ್ಯವಿದೆ ಯಾಕೆ ಅಂತಂದರೆ ಐವತ್ತು ವರ್ಷದ ಕೆಳಗೆ ನಾವು ಯಾವುದೋ ಒಂದು ಮ್ಯಾಟರು ನಾವು ಫೈಲ್ಸ್ನಲ್ಲಿ ಬರೆದು ರೂಮ್ಸ್ನಲ್ಲಿ ತುಂಬುತ್ತಾ ಇದ್ವಿ ಇವತ್ತು ಒಂದು ಇಷ್ಟೇ ಇಷ್ಟು ಚಿಪ್ನಲ್ಲಿ ಎಲ್ಲ ಮೆಟೀರಿಯಲ್ ಎಲ್ಲ ಡೇಟಾ ನಾವು ಫೀಡ್ ಮಾಡ್ತಾಯಿದ್ವಿ ನಮ್ಮ ಮನುಷ್ಯರಿಗೆ ಇಷ್ಟು ನಾಲೆಡ್ಜ್ ಇದ್ದ ಮೇಲೆ ಭಗವಂತರಿಗೆ ಎಷ್ಟಿರಬೇಕು ಎಲ್ಲರದು ಇದೆ ಅವರ ಹತ್ರ ಅದ್ರ ಬಗ್ಗೆ ನೀವು ಏನು ತಲೆ ಕೆಡಿಸ್ಕೋಬೇಡಿ ಖಂಡಿತ ಇದೆ ಅವರ ಹತ್ರ ಅಕೌಂಟು ಅದೇ ಪ್ರಕಾರ ನಡೆಯುತ್ತೆ ನಾವು ಯಾವಾಗ ಪ್ರತಿಯೊಂದನ್ನು ಒಂದು ಡಿಸಿಪ್ಲಿನ್ಡ್ ಆಗಿ ಯಾವಾಗ ನಾವು ತೊಗೊತೀವೋ ಆರೋಗ್ಯ ಚೆನ್ನಾಗಿರುತ್ತೆ ಆಯುಷು ಚೆನ್ನಾಗಿರುತ್ತೆ ನಮಗೆ ಯಾವತ್ತೂ ಕೊರತೆಯೂ ಇರೋದಿಲ್ಲ ಈಗ ಈ ಸೇಂದ್ರೀಯ ಬಿಟ್ಟು ಕೆಮಿಕಲ್ಸ್ ಹಾಕಿ ಬೆಳೀತಾ ಇದ್ದಾರಲ್ಲ ಅದೆಲ್ಲ ಯಾಕೆ ಕಮರ್ಷಿಯಲ್ ಮಾಡಿದಾರ ಕಮ್ಮಿ ಬರುತ್ತೇನೋ ದುಡ್ಡು ಹೆಚ್ಚಿಗೆ ಗಣಿಸ್ಬೇಕು ಅಂಥೇಳಿ ಆ ತಾಯಿಗೆ ಎಷ್ಟು ಇದೆ ಗೊತ್ತಾ ಕೆಮಿಕಲ್ಸ್ ಆದರೆ ಹಾಂ ಭೂಮಿ ನೋಡಿಕೊಂಡು ಕೆಲವೊಂದು ಕಡೆ ಹೆಚ್ಚಿಗೆ ಕೆಮಿಕಲ್ಸ್ ಆಗಿತ್ತು ಬೆಳ್ಳಗಾಗಿ ಹೋಗಿ ಏನೇನೋ ಆಗೋಗಿರುತ್ತೆ ಅಲ್ಲಿ ಏನೂ ಬೆಳೆಯೋದಿಲ್ಲ ಒಂದು ಇನ್ನೊಂದು ಹತ್ತು ವರ್ಷ ಕಾಲಕ್ಕೆ ಏನೂ ಬೆಳೆಯೋದಿಲ್ಲ ಸೇಂದ್ರೀಯ ಅಂದರೆ ಏನು ಮಣ್ಣಿನಿಂದ ಏನು ಬರುತ್ತೋ ಮತ್ತೆ ಅದಕ್ಕೆ ಅದೇ ಹೋಗಬೇಕು ಅದಕ್ಕೆ ಕೆಮಿಕಲ್ಸ್ ಮಾನವ ತಯಾರು ಮಾಡಿದರೆ ಕೆಮಿಕಲ್ಸ್ ಹಾಕಿದರೆ ಭೂತಾಯಿಗೆ ತೊಂದರೆ ಆಗುತ್ತೆ ನಿಮಗೂ ತೊಂದರೆ ಆಗತ್ತೆ ಅದು ಮಾಡಬೇಡಿ ದಯಮಾಡಿ ಯಾರು ರೈತರು ಇದ್ದಾರೋ ಇಲ್ಲ ರೈತರು ಫ್ರೆಂಡ್ಸ್ ಇದ್ದಾರೋ ನಿಮಗೆ ಇಲ್ಲ ರೈತರ ಸ್ನೇಹಿತರಿದ್ದಾರೋ ರೈತರ ಕೂಡ ಸಂಬಂಧ ಇದೆಯೋ ಅವ್ರಿಗೆ ಹೇಳಿ ಈ ಕೆಮಿಕಲ್ ಕಲ್ಟಿವೇಷನ್ ಬಿಟ್ಟುಬಿಡಿ ಅಂಥೇಳಿ ಅವರಿಗೆ ಕೆಮಿಕಲ್ ಕಲ್ಟಿವೇಷನ್ ಬಿಟ್ಟು ಯಾವಾಗ ನಾವು ಸೇಂದ್ರಿ ಅಂದರೆ ಏನು ಹಸುಗಳಿಂದ ಮತ್ತು ಪ್ರಾಣಿಗಳಿಂದ ಬಂದಿದ್ದ ಗೊಬ್ಬರನ್ನ ನಾವು ಯೂಸ್ ಮಾಡಿ ತೆಗಿತೀವೋ ಆಹಾರ ಪದಾರ್ಥವನ್ನು ನಮ್ಮ ಆರೋಗ್ಯಕ್ಕೆ ಒಳ್ಳೆಯದು ಅವ್ರಿಗೆ ಒಳ್ಳೆಯದು ಭೂತಾಯಿಗೂ ಒಳ್ಳೆಯದು ಮತ್ತು ಭೂತಾಯಿನ ಕಾಪಾಡಿದಂಗೆ ಆಗತ್ತೆ ಹೌದಾ ಮತ್ತು ನೀರು ಜಲತತ್ವ ಜಲತತ್ವ ಅಂತಂದರೆ ಗಂಗೆ ಮಾತೆ ನಾವು ಐವತ್ತು ವರ್ಷದ ಕೆಳಗೆ ನೀರು ಬೇಕು ಅಂದರೆ ಯಾವ ರೀತಿ ತಗೊಳ್ತಾ ಇದ್ವಿ ಒಂದು ಬಾವಿ ಇಲ್ಲ ಒಂದು ಕೆರೆಗೆ ಹೋಗಿ ತೊಗೊಂಬರ್ತಾಯಿದ್ವಿ ಎಷ್ಟು ಜೋಪಾನವಾಗಿ ಯೂಸ್ ಮಾಡ್ತಾ ಇದ್ವಿ ಒಂದು ಬಕೆಟ್ ನೀರಲ್ಲಿ ಸ್ನಾನ ಆಗ್ತಿತ್ತು ಒಂದು ಬಕೆಟ್ ನಿಲ್ಲಲ್ಲಿ ಪಾತ್ರೆ ತುಳಿತಗೊಳ್ತೀವಿ ಒಂದು ಬಕೆಟ್ ನೀರಲ್ಲಿ ಬಟ್ಟೆ ಹೋಗ್ಕೊತಾ ಇದ್ವಿ ಇವತ್ತು ಟ್ಯಾಪ್ಸ್ ಬಂದಿದ್ದಾವಂತ ಹೇಳಿ ಹಲ್ಲು ಇರ್ತೀವಿ ಟ್ಯಾಪ್ ತಿರುಗಿಸ್ತೀವಿ ನೀರು ಹೋಗ್ತಾನೇ ಇರುತ್ತೆ ಯಾರ ಅಕೌಂಟ್ ಅದು ನೀವು ದುಡ್ಡು ಕೊಡ್ಬೋದು ಆದರೆ ನಿಮ್ಮ ಆಧ್ಯಾತ್ಮಿಕ ಅಕೌಂಟ್ನಲ್ಲಿ ಕಟ್ಟಾಯಿತು ಅಂತಂದರೆ ಒಂದು ದಿವಸ ನಿಮಗೆ ನೀರು ಸಿಗೋದಿಲ್ಲ ಅದೇ ಆಗಿತ್ತಲ್ಲ ಉತ್ತರಾಖಂಡ್ನಲ್ಲಿ ಸುತ್ತ ನೀರು ಕುಡಿಯೋಕ್ಕೆ ನೀರಿಲ್ಲ ಹದೂ ತುಫಾನ್ ಆಗಿದ್ದು ವಿಶಾಖಪಟ್ಟಣಂನಲ್ಲಿ ಸುತ್ತ ನೀರಿರ್ತಾವ ಕುಡಿಯೋಕೆ ನೀರಿಲ್ಲ ಈ ಪರಿಸ್ಥಿತಿ ಯಾಕೆ ಬಂತು ನಾವು ದುರುಪಯೋಗ ಮಾಡಿದ್ವಿ ಆ ಗಂಗಾ ಮಾತೆಯನ್ನು ಸೊ ದಯಮಾಡಿ ಎಷ್ಟು ಬೇಕು ಅಷ್ಟು ನೀರು ಬಳಸಿ ಭಗವಂತ ಈ ಎರಡನೇ ಕಾಯಿ ಕೊಟ್ಟಿದ್ದಾನಲ್ಲ ನೀವು ಹಲ್ಲುಚ್ಚುತ್ತಾ ಇದ್ದೀರಿ ಬಂದು ಮಾಡಿ ಮತ್ತೆ ತೊಳಿಬೇಕು ಅವಾಗ ಓಪನ್ ಮಾಡಿ ಯಾಕದು ಕಂಟಿನ್ಯೂಸ್ ಆಗಿ ಹರಿಬೇಕು ನೀರು ಇನ್ನು ಟಾಯ್ಲೆಟ್ಗೆ ಹೋಗ್ತೀವಿ ಮೂತ್ರಕ್ಕೆ ಹೋದರೆ ನಾವು ಫ್ಲಶ್ ಔಟ್ ಪಾಯಿಂಟ್ ಒತ್ಬಿಟ್ರೆ ಏನಾಗುತ್ತೆ ಎಂಟು ಲೀಟರ್ ಹತ್ತು ಲೀಟರ್ ನೀರು ಹೋಗುತ್ತೆ ಬೇಕಾಗಿದೆಯಾ ಅಷ್ಟು ಸ್ವಲ್ಪ ಆ ಪಾಯಿಂಟ್ ಅಟ್ ನಾವು ಹಂಗೆ ಒತ್ಬಿಟ್ಟು ಮತ್ತೆ ಮ್ಯಾಕಂದರೆ ಏನಾಗುತ್ತೆ ಒಂದು ಲೀಟರು ಎರಡು ಲೀಟರು ಅಷ್ಟೇ ಸಾಕಲ್ವಾ ಮೂತ್ರಕ್ಕೆ ಟಾಯ್ಲೆಟ್ಗೆ ಹೋಗಿದ್ದೀವಿ ಒತ್ತಿ ಎಂಟು ಲೀಟರ್ ಬೇಕಾಗಿದೆ ಬಟ್ ಮೂತ್ರಕ್ಕೆ ಹೋದರೆ ಅಷ್ಟು ಬೇಕಾಗಿದೆಯಾ ಅಂಬೋದು ನೋಡಿ ಸ್ನಾನಕ್ಕೆ ಎಷ್ಟು ಬಕೆಟ್ ನೀವು ಯೂಸ್ ಮಾಡ್ತಾಯಿದ್ವಿ ಟಬ್ ಬಾತ್ ಮಾಡ್ತಾ ಇನ್ನೂರು ಲೀಟರ್ ಹೋಗುತ್ತೆ ಬೇಕಿದೆಯಾ ಹಾಂ ಏನೋ ಟಿ ವಿ ನೋಡಿಬಿಟ್ಟು ನಾವು ನಮ್ಮಲ್ಲಿ ಅಹಂಕಾರ ತೋರಿಸ್ಕೊಳ್ಳೋಕ್ಕೆ ನಾವು ಮಾಡೋದು ಅವೆಲ್ಲ ಬೇಕಾಗಿದೆ ಓನ್ಲಿ ಫಾರ್ ಮೆಡಿಕಲ್ ಥಿಂಗ್ಸ್ ಅವರಿಗೆ ಸ್ಟೀಮ್ ಬಾತು ಮತ್ತು ಮಡ್ಬಾತು ಇಂಥವೆಲ್ಲ ಮಾಡಿರ್ತಾರಲ್ಲ ಅಂಥ ಟೈಮಲ್ಲಿ ಟಬ್ ಬಾತ್ ಬೇಕಾಗಿದೆ ನಾರ್ಮಲ್ ಸ್ನಾನಕ್ಕೆ ಬೇಕಾಗಿದೆ ಅಂದ್ಬಿಟ್ಟು ಯೋಚನೆ ಮಾಡಿ ನಮಗೆ ನೆಸೆಸಿಟಿ ಇದ್ದರೆ ಮಾಡ್ಕೋಬೋದು ಏನೋ ಒಂದು ಅಹಂಭಾವಕ್ಕೆ ನಮಗೆ ದುಡ್ಡಿದೆ ನಾವು ಮಾಡ್ಬೋದು ಅಂಥೇಳಿ ನಾವು ಮಾಡ್ತಾಯಿದ್ರೆ ಏನಾಗುತ್ತೆ ಮನೆಗಳಲ್ಲಿ ಸ್ವಿಮ್ಮಿಂಗ್ ಪೂಲು ಸಾವಿರಾರು ಲೀಟರು ನೀರು ಹೋಗುತ್ತೆ ಅಷ್ಟೆಲ್ಲ ಬೇಕಾಗಿದೆಯಾ ಹಾಂ ನೋಡಿ ಈ ಯೋಚನೆ ಇದ್ದರೆ ನಮಗೆ ನೀರಿನ ತತ್ವ ನಾವು ಎಷ್ಟು ಬೇಕೋ ಅಷ್ಟು ಯೂಸ್ ಮಾಡಿದರೆ ಗಂಗೆ ಮಾತೆ ಯಾವತ್ತೂ ನಿಮಗೆ ಕಡಿಮೆ ಕೊಡಲ್ಲ ಯಾವಾಗಲೂ ನೀರು ನಿಮಗೆ ಅಂಶದ್ದು ತೊಂದರೆ ಆಗೋದಿಲ್ಲ ಇನ್ನು ಅಗ್ನಿತತ್ವ ಅಗ್ನಿತತ್ವ ಅಂದರೆ ನಾವು ಯೂಸ್ ಮಾಡೋ ಈ ಲೈಟು ಫ್ಯಾನು ಇವೆಲ್ಲ ಇದಾವಲ್ಲ ಕರೆಕ್ಟಾಗಿ ಯೂಸ್ ಮಾಡ್ಕೋಬೇಕು ಏನು ಪಿಕ್ಚರಿಗೆ ಟಿಕೆಟ್ ಸಿಗೋದಿಲ್ಲ ಅಂಥೇಳಿ ಪಿಕ್ಚರ್ಗೆ ಟಿಕೆಟ್ ಸಿಕ್ಕಿದೆ ಹೋಗಬೇಕು ಬೇಗ ಅಂಥೇಳಿ ಎಲ್ಲರು ರೆಡಿ ಆಗ್ತಾರೆ ಅವಾಗ ಪವರ್ ಹೋಗಿರುತ್ತೆ ಎಲ್ಲ ಸ್ವಿಚಸ್ ಆನ್ ಇರ್ತವೆ ನಾವು ಕೂತ್ಕೊಂಡಿದ್ದೀವಲ್ಲ ಎಲ್ಲ ಆನ್ ಇಡ್ತೀವಿ ನಾವು ಹೋಗುವಾಗ ಪವರ್ ಹೋಗಿದೆ ಆ ಸ್ವಿಚಸ್ ಆಫ್ ಮಾಡ್ತಾಯಿದ್ದೀವಿ ಅಂತ ಯೋಚನೆ ಬರೋದಿಲ್ಲ ಹೋಗ್ಬಿಡ್ತೀವಿ ಲಾಕ್ ಮಾಡ್ಕೊಂಡು ಮತ್ತೆ ಪವರ್ ಬಂದಮೇಲೆ ಅವೆಲ್ಲ ತಿರುತ್ತೆ ಇರ್ತವೆ ನಾವಿಲ್ಲ ಅಲ್ಲಿ ಆದ್ರೂ ಪವರ್ ಯೂಸ್ ಆಗ್ತಾಯಿದೆ ಅದು ನಿಮ್ಮ ಅಕೌಂಟ್ಗೆ ಒಂದು ರೂಮಲ್ಲಿ ಏನೋ ಕೆಲಸ ಮಾಡ್ತಾಯಿದ್ದೀರಾ ಎದಕ್ಕೋ ನಿಮ್ಮ ಫ್ರೆಂಡ್ಸ್ ಬಂದರು ಹಾಲಿಗೆ ಬಂದ್ರಿ ಆ ರೂಮಲ್ಲಿ ಆಫ್ ಮಾಡಿದ್ದೀವ ನೋಡ್ಕೋಬೇಕು ಅದು ನಮ್ಮ ಅಕೌಂಟ್ಗೆ ಆಗುತ್ತೆ ಇನ್ನು ನಾವು ಯೂಸ್ ಮಾಡೋ ಕೆಟ್ಟ ವಿಷಯ ಏನು ಅಂತಂದರೆ ಫ್ರಿಜ್ಜು ಎ ಸಿ ಫ್ರಿಜ್ ಬೇಕಾಗಿದೆಯಾ ಎದಕ್ಕೆ ಬೇಕಾಗಿದೆಯಾ ಫ್ರಿಜ್ ಎದಕ್ಕೆ ರೂಪಕಲ್ಪನೆ ಮಾಡಿದ್ದು ಎಮರ್ಜೆನ್ಸಿ ಮೆಡಿಸಿನ್ಸ್ ಇದು ಅದಕ್ಕೆ ಆದರೆ ನಾವೇನು ಮಾಡ್ತಾಯಿದ್ದೀವಿ ಅದನ್ನು ಫುಡ್ ಗೋಡೌನ್ ಮಾಡ್ತಾಯಿದ್ದೀವಿ ಗೋದಾಮ್ ಮಾಡ್ತಾ ಇದೀವಿ ಫುಡ್ ಗೋಡೌನ್ ಪ್ರತಿಯೊಂದು ಪದಾರ್ಥ ಅಲ್ಲಿ ತೊಗೊಂಡೋಗಿರ್ತೀವಿ ಏನಾಗ್ತಾಯಿದೆ ಅದರಲ್ಲಿ ಸಿ ಎಫ್ ಸಿ ಗ್ಯಾಸಸ್ ಪ್ರೊಡ್ಯೂಸ್ ಆಗ್ತಾಯ ಸಿ ಎಫ್ ಸಿ ಗ್ಯಾಸಸ್ ಅಂದರೆ ಕ್ಲೋರೋ ಫ್ಲೋರೋ ಕಾರ್ಬನ್ಸ್ ಡಿಕ್ಷನರಿಲಿ ನೋಡಿದರೆ ವಿಷ ಪದಾರ್ಥ ವಿಷವಾಯುಗಳು ಅಂತ ಬರುತ್ತೆ ಮತ್ತು ಆ ವಿಷವಾಯುಗಳು ನಮ್ಮ ಇಟ್ಟು ನಾವು ಇಟ್ಟಿರುವ ಆಹಾರ ಪದಾರ್ಥದಲ್ಲಿ ಬಂದರೆ ನಮಗೆ ತೊಂದರೆ ಆಗಲ್ವಾ ಇಮಿಡಿಯೇಟ್ ಆಗೋದಿಲ್ಲ ಆದರೆ ನಿಧಾನವಾಗಿ ಅದರ ಪರಿಣಾಮ ನಿಮಗೆ ತೋರಿಸುತ್ತೆ ಯಾವಾಗ ಫ್ರಿಜ್ ತಿಂಡಿ ನಾವು ಹತ್ತು ರೂಪಾಯಿ ಅನ್ನ ನಾವು ಸೇವ್ ಮಾಡೋದಕ್ಕಿತ್ತರೆ ನೀವು ನೂರು ರೂಪಾಯಿ ಡಾಕ್ಟ್ರ್ ಬಿಲ್ ಕೊಡಬೇಕಾಗತ್ತೆ ಖಂಡಿತ ಅದರದ್ದು ಲೈಫ್ ಕಳೀತಾ ಇದ್ದೀವಿ ನಾವು ಭಗವಂತ ಪ್ರತಿಯೊಂದು ಆಹಾರ ಪದಾರ್ಥಕ್ಕೂ ಒಂದು ಸಮಯ ಅಂತ ಕೊಟ್ಟಿದ್ದಾನೆ ನಾವು ತಿನ್ನುವ ಆಹಾರ ಪದಾರ್ಥ ಬಿಸಿ ಬಿಸಿ ಇದ್ದಾಗ ಯಾವುದಾದ್ರೂ ನೊಣ ಆಗಲಿ ಹುಳ ಆಗಲಿ ಬದು ಬದು ಅಲ್ಲಿಗೆ ಬರೋದಿಲ್ಲ ನಮ್ಮ ಆಹಾರ ಎನರ್ಜಿ ಹಂಡ್ರೆಡ್ ಪರ್ಸೆಂಟ್ ಇರುತ್ತೆ ಆಲ್ರೆಡಿ ನಾವು ಯಾವಾಗ ಬೇಯಿಸಿದೀವೋ ತರಕಾರಿ ಆಗಲಿ ಊಟ ಆಗಲಿ ಅಲ್ಲಿ ಫಿಫ್ಟಿ ಪರ್ಸೆಂಟ್ ಎನರ್ಜಿ ಕಳೀತಾ ಇದ್ದೀವಿ ನಾವು ಅದರಲ್ಲಿ ಪ್ರೋಟೀನ್ಸ್ ಹೋಗೋಗ್ತಾ ಇದ್ದಾವೆ ಇನ್ನು ಮತ್ತೆ ಇಲ್ಲಿ ಥಂಡಿ ಆದಮೇಲೆ ನಾಲ್ಕು ಗಂಟೆ ಐದು ಗಂಟೆ ಆದಮೇಲೆ ಅದನ್ನು ತಿನ್ನೋಕೋದರೆ ಅದು ನಿಮ್ಮ ಆಹಾರ ಅಲ್ಲ ಅದ್ರದ್ದು ಯಾರು ಆಹಾರ ಆ ಹುಳ ನೊಣಗಳು ಬರ್ತವಲ್ಲ ಅದ್ರದ್ದು ಆಹಾರದು ಇನ್ನೂ ಆರು ಗಂಟೆ ಆಯಿತು ಚಿಕ್ಕ ಚಿಕ್ಕ ಹುಳಗಳು ಬರ್ತವೆ ಬ್ಯಾಕ್ಟೀರಿಯಾ ಅದರದ್ದು ಆಹಾರ ಮರುದ ಬೂಜು ಬರುತ್ತೆ ಫಂಗಸ್ ಆ ಬ್ಯಾಕ್ಟೀರಿಯಾದ ಆಹಾರ ಮತ್ತು ಆ ಬೂಜು ಬರುವ ಆಹಾರ ನಾವು ತಿಂದರೆ ಏನಾಗುತ್ತೆ ಯೋಚನೆ ಮಾಡಿ ನಾವು ಫ್ರಿಜ್ಜಿನಲ್ಲಿಟ್ರೂ ಎಲ್ಲಿಟ್ರೂ ಆಹಾರ ಪದಾರ್ಥಕ್ಕೆ ನಮಗೆ ಕಣ್ಣಿಗೆ ಕಾಣಲಿಲ್ಲದ ಬ್ಯಾಕ್ಟೀರಿಯಾ ಅದರಲ್ಲಿ ಬಂದೇ ಬರುತ್ತೆ ಸೊ ದಯಮಾಡಿ ಫ್ರಿಡ್ಜ್ ಆಹಾರ ತಿನ್ನಬೇಡಿ ಎಷ್ಟಾಗುತ್ತೋ ಅಷ್ಟು ತಿನ್ನಿ ಬಿಟ್ಬಿಡಿ ಅಲ್ಲಿಗೆ ಹಳೆಯ ಕಾಲದಲ್ಲಿ ನೋಡಿ ಫ್ರಿಜ್ಜುಗಳು ಯೂಸ್ ಮಾಡಲಿಲ್ಲದ ಮುಂಚೆ ಎಲ್ಲರೂ ಫ್ಯಾಮಿಲಿ ಮೆಂಬರ್ಸ್ ಎಲ್ಲ ಕುಂತು ಆ ಬಿಸಿ ಬಿಸಿ ಆಹಾರವನ್ನು ತಿಂದು ಏನು ಉಳಿದರೆ ಒಂದು ನಾಯಿಗೂ ಒಂದು ಭಿಕ್ಷುಗಾರಿಗೋ ಆಗ್ತಾಯಿದ್ರು ಮತ್ತೆ ಪಾತ್ರೆಗಳನ್ನು ತೊಳೆದು ಅಲ್ಲಿ ಬೋಲ್ಟ್ ಹಾಕ್ತಾಯಿದ್ರು ಮತ್ತು ಸಾಯಂಕಾಲ ಬಿಸಿ ಬಿಸಿ ಊಟ ಈ ರೀತಿ ಇರ್ತಾಯಿದ್ದು ನಮ್ಮ ಜೀವನ ವಿಧಾನವೇ ಚೇಂಜ್ ಆಗೋಯ್ತು ಗಂಡ ಹೆಂಡತಿ ಇಬ್ಬರು ಜಾಬ್ ಮಾಡಬೇಕು ಅಂದರೆ ಏನು ಮಾಡ್ತಾರೆ ಎರಡು ದಿವ್ಸಕ್ಕಾಗುವ ಆಹಾರ ತಯಾರು ಮಾಡಿಬಿಟ್ಟು ಫ್ರಿಜ್ನಲ್ಲಿ ಇಟ್ಟುಬಿಡೋದು ಬಂದು ತಿನ್ನೋದು ಎಲ್ಲಿಂದ ಬರುತ್ತೆ ಆರೋಗ್ಯ ಎಲ್ಲಿಂದ ನಿಮಗೆ ಶಕ್ತಿ ಬರುತ್ತೆ ಮೃತ ಆಹಾರದು ನಮ್ಮ ಆಹಾರ ಅಲ್ಲದು ಸೊ ಬಿಸಿ ಬಿಸಿಯಾಗಿ ಆಹಾರ ಯಾವಾಗ ತಿಂತೀರೋ ನೀವು ಯು ವಿಲ್ ಬಿ ಹೆಲ್ದಿ ಆದರೆ ಈ ಜೀವನ ಶೈಲಿನಲ್ಲಿ ನಮಗೆ ಇದೆಯಾ ಕಷ್ಟ ಆಗ್ತಾಯಿದೆ ಯಾಕೆ ಅಂತಂದರೆ ಹಳೆ ಕಾಲದಲ್ಲಿ ಅಂದರೆ ನಮ್ಮ ಪೀರಿಯಡ್ನಲ್ಲಿ ನಲವತ್ತೈವತ್ತು ವರ್ಷದ ಕೆಳಗೆ ಸ್ಕೂಲ್ಸು ಕಾಲೇಜಸ್ಸು ಅಂತಂದರೆ ಹತ್ತು ಗಂಟೆಯಿಂದ ಸ್ಟಾರ್ಟ್ ಆಗ್ತಾಯಿತ್ತು ಐದು ಗಂಟೆಗೆ ಮುಗೀತು ಇವತ್ತು ಬೆಳಿಗ್ಗೆ ಏಳು ಗಂಟೆಗೆ ಸ್ಟಾರ್ಟ್ ಏಳು ಗಂಟೆಗೆ ಅವನಿಗೆ ಆಟೋ ಬಂದು ನಿಲ್ಲುತ್ತೆ ಇಲ್ಲ ಸ್ಕೂಲ್ ಬಸ್ ಬಂದು ನಿಲ್ಲುತ್ತೆ ಆ ಟೈಮ್ ಒಳಗಡೆ ಅಮ್ಮ ಅವನಿಗೆ ಊಟ ತಯಾರು ಮಾಡಿ ಇಲ್ಲ ಟಿಫನ್ ತಯಾರು ಮಾಡಿ ಟಿಫನ್ ತಿನ್ನಿಸಿ ಮತ್ತು ಊಟ ಪ್ಯಾಕ್ ಮಾಡಿ ಕೊಡಬೇಕು ಊಟ ಪ್ಯಾಕ್ ಮಾಡಿ ಕೊಟ್ಟರೆ ಯಾವಾಗ ಅವನು ಮಧ್ಯಾಹ್ನ ಒಂದು ಗಂಟೆ ಅಂದರೆ ಆರು ಆಯಿತು ಆರು ಗಂಟೆಯಲ್ಲಿ ಅದರದ್ದು ಏನು ಸಾರಾಂಶ ಇರುತ್ತೆ ಅದರಲ್ಲಿ ಅದರಲ್ಲಿ ಏನು ಬಲ ಇರುತ್ತೆ ಏನು ವಿಟಮಿನ್ಸ್ ಎಲ್ಲ ಹೋಗಿರ್ತವೆ ಬಿಸಿ ಬಿಸಿ ಇರೋ ಟೇಸ್ಟು ನಿಮಗೆ ತಣ್ಣಗಾದ ಮೇಲೆ ಇರೋದಿಲ್ಲ ಮತ್ತೇನು ಅವನಿಗೆ ಏನೋ ತಿಂತಾನೆ ಅಷ್ಟೆ ಅಲ್ಲಿಂದ ಏನಿಗೆ ಶಕ್ತಿ ಬರುತ್ತೆ ಅವನಿಗೆ ಈಗ ಗಂಡ ಕಟ್ಟುಕೊಡ್ತೀರ ಬುತ್ತಿ ಕಟ್ಕೊಡ್ತೀರ ಯಾವಾಗ ತಿನ್ನಬೇಕು ಮಧ್ಯಾಹ್ನ ತಿನ್ನಬೇಕು ಅಂತಂದರೆ ಬಿಸಿ ಬಿಸಿ ಇರೋದಿಲ್ಲ ಏನೋ ತಿಂತಾರೆ ಅಷ್ಟೇ ಮಾಡಲೇಬೇಕು ಸೊ ಜೀವನ ಶೈಲಿ ಚೇಂಜ್ ಆಗಿ ನಮಗೆ ಈ ಹಾಸ್ಪಿಟಲ್ ಸೆಚ್ಚಿಗಾಗಿರೋದು ಯಾಕೆ ಅಂತಂದರೆ ಅನಾರೋಗ್ಯ ನಾವು ಕೊಂಡ್ಕೊತಾ ಇದ್ದೀವಿ ಅವು ಬರ್ತಾ ಇಲ್ಲ ವಿ ಆರ್ ಪರ್ಚೇಸಿಂಗ್ ಇನ್ವೈಟ್ ಮಾಡ್ತಾಯಿದ್ದೀವಿ ನಮ್ಮ ಜೀವನ ಶೈಲಿಯಿಂದ ಪರಿಷ್ಕಾರ ಏನು ಅಂತಂದರೆ ತಮ್ಮ ತಾವು ನೋಡ್ಕೋಬೇಕು ಎನರ್ಜಿ ಸ್ವಲ್ಪ ಲಾಸ್ ಆಗುತ್ತೆ ಯಾವಾಗ ಗೊತ್ತಾ ಬೆಳಿಗ್ಗೆ ಎದ್ದು ಬಂದು ಇಮ್ಮಿಡಿಯೇಟ್ಲಿ ಹೊಲೆ ಹತ್ರ ಹೋಗ್ತೀವಿ ಅದೇ ಹಳೆ ಕಾಲದಲ್ಲಿ ಮೊದಲು ಸ್ನಾನ ಮಾಡಿ ಹೊಲೆಗೆ ಪೂಜೆ ಮಾಡಿ ಹಚ್ಚಿ ಮತ್ತು ಅಲ್ಲಿಂದ ಹೊಲೆಗೆ ನಮಸ್ಕಾರ ಮಾಡಿ ಅಡುಗೆ ಸ್ಟಾರ್ಟ್ ಮಾಡ್ತಾಯಿದ್ವಿ ಇವತ್ತು ಅದೇ ನೈಟ್ ಡ್ರೆಸ್ನಿಂದ ಬರೋದು ಇಮಿಡಿಯೇಟ್ಲಿ ಯಾಕೆ ಜೀವನ ಶೈಲಿ ಅವರಿಗೆಲ್ಲ ಇಮಿಡಿಯೇಟ್ ತಯಾರು ಮಾಡಬೇಕು ರಾತ್ರಿ ಸೀರಿಯಲ್ಸ್ ನೋಡಿ ಪಿಕ್ಚರ್ಸ್ ನೋಡಿ ಹನ್ನೆರಡು ಗಂಟೆಗೆ ಮಲಗಿದರೆ ಐದು ಗಂಟೆಗೆ ಎದ್ದೇಳಕ್ಕೆ ಹೇಗಾಗುತ್ತೆ ಆರು ಗಂಟೆಗೆ ಎದ್ದೇಳೋದು ಪಟ 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 ಸ್ನಾನ ಇಲ್ಲ ಮುಖ ಇಲ್ಲ ಕಾಲಿಲ್ಲ ಕೈ ಇಲ್ಲ ತೊಳ್ಕೊಳ್ಳದೆ ಬರೋದು ಡೈರೆಕ್ಟ್ ಒಲೆ ಹತ್ರ ಹಚ್ಚಿಬಿಟ್ಟು ಮಾಡೋದು ಹೋಯ್ತು ಅಲ್ಲಿ ಎನರ್ಜಿ ಸೊ ಈ ರೀತಿಯಲ್ಲಿ ನಾವು ಎನರ್ಜಿ ಕಳ್ಕೊತಾ ಇದ್ದೀವಿ ಅನಾರೋಗ್ಯವನ್ನು ಪರ್ಚೇಸ್ ಮಾಡ್ತಾ ಇದ್ದೀವಿ ಸೊ ಯೋಚನೆ ಮಾಡಿ ಈ ಫ್ರಿಡ್ಜ್ಗಳು ಎ ಸಿಗಳು ಟೆಂಪರೇಚರ್ ಪ್ರತಿ ಒಂದು ವರ್ಷಕ್ಕೆ ಬೆಳೀತಾ ಇದೆ ಯಾಕೆ ಬೆಳೀತಾ ಇದೆ ಎ ಸಿ ಕೆಲಸ ಏನು ಹೊರಗಿರುವ ಗಾಲಿಯನ್ನು ಒಳಗೆ ತಗೊಂಡು ಅದರಲ್ಲಿರೋ ತಾವೆ ಪದಾರ್ಥವನ್ನು ಮಾಯಿಶ್ಚರ್ ಕಂಟೈನರನ್ನು ತಗೊಂಡು ಬಿಸಿ ಗಾಳಿಯನ್ನು ಹೊರಗೆ ಬಿಡ್ತಾಯಿದೆ ಆ ಬಿಸಿ ಗಾಳಿಯಿಂದ ಏನಾಗ್ತಾಯಿದೆ ಮಾಯಿಸ್ಚರೆಲ್ಲ ಹೋಗಿದ್ದ ಗಾಳಿಯಿಂದ ಟೆಂಪರೇಚರ್ ಈ ಈಗ ಇದು ನಾವು ಬೆಂಗಳೂರು ಬೆಂಗಳೂರಂದರೆ ಏನಂತೀವಿ ಹಾಂ ಹೇಗಿತ್ತು ಯಾವ ಗ್ರೀನರಿ ಇತ್ತು ಇವಾಗ ಹೆಂಗಾಗಿದೆ ಇಲ್ಲಿ ಕೂಡ ಫಾರ್ಟಿ ಡಿಗ್ರಿ ಸೆಲ್ಸಿಯಸ್ ಬರ್ತಾಯಿದೆ ಯಾವತ್ತೆ ಬಂದಿದ್ದ ಒಂದು ಫಿಫ್ಟಿ ಇಯರ್ಸ್ ಬ್ಯಾಕ್ ನೋಡಿ ಟ್ವೆಂಟಿ ಫೈವ್ ಸಿಕ್ಸ್ ಡಿಗ್ರೀಸ್ಗಂತೂ ಬೆಳೀತಾ ಇದ್ದಿಲ್ಲ ಎಂಥ ಸಮ್ಮರೇ ಇರಲಿ ಮತ್ತು ಅಂಥದ್ದು ಯಾವಕ್ಕೆ ಆಗ್ತಾಯಿದೆ ಬಿಕಾಸ್ ಆಫ್ ಎ ಸಿ ಮತ್ತು ಎ ಸಿಲಿಂದ ಇದೆ ಹಾಂ ಸಿ ಎಫ್ ಸಿ ಗ್ಯಾಸಸ್ ಒಳಗಡೆ ಮತ್ತು ಹೊರಗಡೆ ಹೋಗ್ತಾ ಇದ್ದಾವೆ ಹೊರಗಡೆ ಹೋಗಿ ಟೆಂಪರೇಚರ್ನಲ್ಲೇ ಇದು ಮಾಡ್ತಾಯಿದೆ ಆ್ಯಕ್ಚುಲಿ ನಾರ್ಮಲ್ ಟೆಂಪರೇಚರ್ನಲ್ಲಿ ಕೂಡ ಸಾಫ್ಟ್ವೇರ್ ಕಂಪ್ನೀಸು ದೊಡ್ಡ ದೊಡ್ಡ ಕಂಪ್ನೀಸು ಸ್ಟ್ಯಾಟಸ್ಗೋಸ್ಕರ ಸೆಂಟ್ರಲ್ ಎ ಸಿ ಮಾಡ್ಕೊತಾ ಇದ್ದಾರೆ ಮತ್ತು ಏನು ಸೆಂಟ್ರಲ್ ಏನಾಗ್ತಾ ಏನಾಗ್ತಾಯಿದೆ ಅದರಲ್ಲಿ ಕೆಲಸ ಮಾಡುವ ಉದ್ಯೋಗಿಗಳು ಸೆಂಟ್ರಲ್ ಸಿನಲ್ಲಿ ಎಂಟು ಗಂಟೆ ಕಾಲ ಕೆಲಸ ಮಾಡಿ ನಾರ್ಮಲ್ ಟೆಂಪ್ರೇಚರ್ಗೆ ಬಂದರೆ ಅವ್ರದ್ದು ಜೀವನ ನಡವಳಿಕೆ ಹೇಗಿರುತ್ತೆ ಲೈಫ್ ಸ್ಪ್ಯಾನ್ ಕಡಿಮೆ ಆಗುತ್ತೆ ಎರಡು ಟೆಂಪರೇಚರ್ಗೆ ಅಲ್ಲಿ ಎ ಸಿ ಟೆಂಪರೇಚರು ಇಲ್ಲಿ ಹೊರಗಡೆ ನಾರ್ಮಲ್ ಟೆಂಪರೇಚರು ಅವ್ರದ್ದು ಜೀವನ ಇದೆ ಈಗ ಕಾಣೋದಿಲ್ಲ ಸ್ವಲ್ಪ ವಯಸ್ಸಾದ ಮೇಲೆ ಗೊತ್ತಾಗುತ್ತೆ ಈಗ ಈ ಸಾಫ್ಟ್ವೇರ್ ಕಂಪ್ನೀಸ್ ಎಲ್ಲ ಬಂದು ಒಂದು ಟ್ವೆಂಟಿ ಇಯರ್ಸ್ ಆಯ್ತಲ್ಲ ಇನ್ನೊಂದು ನೋಡಿ ಇನ್ನೊಂದು ಟೆನ್ ಇಯರ್ಸ್ ಆದಮೇಲೆ ಅವ್ರ ಜೀವನ ಪರಿಮಾಣ ಎಷ್ಟಿರುತ್ತೋ ಸೊ ವಿ ಮಸ್ಟ್ ಬಿ ಕೇರ್ಫುಲ್ ಅಬೌಟ್ ಅಗ್ನಿ ತತ್ವ ಎಲ್ಲಿ ಎ ಸಿ ಉಂಡು ಮಾಡಬೇಕು ಎಲ್ಲಿ ಫ್ರಿಜ್ ಯೂಸ್ ಮಾಡಬೇಕು ಎಲ್ಲಿ ಲೈಟ್ಸು ಫ್ಯಾನ್ಸ್ ಯೂಸ್ ಮಾಡಬೇಕು ಇದು ಗಮನದಲ್ಲಿಟ್ಕೊಂಡಿದ್ದರೆ ನಮ್ಮ ನಮಗೆ ಚೆನ್ನಾಗಿರುತ್ತೆ ಇನ್ನು ನೆಕ್ಸ್ಟ್ ಆಕಾಶ ತತ್ವ ನಮ್ಮ ಭಾವನೆಗಳು ಮೊದಲು ಯಾವಗಿದು ಪ್ರತಿಯೊಬ್ಬರಿಗೆ ಏನು ಕೊಡೋಣ ಏನು ಹೆಲ್ಪ್ ಮಾಡೋಣ ಅಂಬೋ ಒಂದು ಇತ್ತು ಇವತ್ತು ಯಾವರ್ಲಿಂದ ಏನು ತಗೋಬೋದು ಕಮರ್ಷಿಯಲೈಸೇಷನ್ ಆಫ್ ಮೈಂಡ್ ಆಗೋಗಿದೆ ಪ್ರತಿಯೊಬ್ಬರಲ್ಲಿ ದ್ವೇಷ ಅಹಂಕಾರ ಕೋಪ ಇವೆಲ್ಲ ಜಾಸ್ತಿ ಆದಮೇಲೆ ಈ ಭಾವನೆಗಳು ಈ ಫ್ರೀಕ್ವೆನ್ಸಿ ಹೊರಗಡೆ ಹೋಗಿ ನೇಚರೆಲ್ಲ ಕೆಟ್ಟು ಹೋಗ್ತಾ ಹೋಗ್ತಾಯಿದೆ ಆಕಾಶ ತತ್ವ ನಮ್ಮಲ್ಲಿರೋ ರೋಗಗಳನ್ನು ಸ್ಕಿನ್ ಅಲರ್ಜಿಸು ಇವೆಲ್ಲ ವಾಸಿ ಮಾಡೋದು ಕಡಿಮೆ ಆಗ್ತಾ ಇದೆ ಆಕಾಶ ತತ್ವದಿಂದ ನಮಗೆ ಉಪಯೋಗ ಆಗಬೇಕು ಅಂತಂದರೆ ನಿಮ್ಮ ಭಾವನೆಗಳು ನೀವು ಹೊರಗಡೆ ಬೀಳುವ ಈ ಫ್ರೀಕ್ವೆನ್ಸಿ ಚೆನ್ನಾಗಿತ್ತು ಅಂತಂದರೆ ಆಕಾಶತತ್ವದಿಂದ ನಮ್ಮ ಶರೀರಕ್ಕೆ ಉಪಯೋಗ ಆಗುತ್ತೆ ಸೊ ಈ ರೀತಿ ಪ್ರತಿಯೊಂದು ಮನುಷ್ಯ ಕೂಡ ಒಳ್ಳೆಯ ಭಾವನೆಗಳಲ್ಲಿ ಇದ್ದರೆ ಆಕಾಶ ತತ್ವ ನಮಗೆ ಸಹಕಾರ ಕೊಡುತ್ತೆ ಈ ಪಂಚಭೂತ ತತ್ವಗಳನ್ನು ನಾವು ಉಪಯೋಗ ಮಾಡೋದು ಬಿಟ್ಟು ವೇಸ್ಟ್ ಮಾಡ್ತಾ ಇದ್ದೀವಿ ಮಾಸ್ಟರ್ಸ್ ವೇಸ್ಟ್ ಮಾಡೋದು ಇವತ್ತಿನಿಂದ ಅಟ್ಲೀಸ್ಟ್ ಬಿಟ್ಟುಬಿಡಿ ನಮ್ಮ ಮಕ್ಕಳಿಗೆ ಇದ್ರ ಇದರ ಬಗ್ಗೆ ತಿಳಿಸಿ ಮುಖ್ಯವಾಗಿ ಮಕ್ಕಳಿಗೆ ತಿಳಿಸ್ಬೇಕು ಅವ್ರದ್ದೇ ಇರೋದು ಭಾವಿ ಭವಿಷ್ಯ ಎಲ್ಲ ಅವ್ರದ್ದೇ ಇರೋದು ಸೊ ಅದಕ್ಕಾಗಿ ನಾವು ಈ ತೊಗೊಂಡಿದ್ದ ಜ್ಞಾನ ಏನಾದರೂ ಇದ್ದರೆ ಇನ್ನೂ ಯೂಟ್ಯೂಬ್ನಲ್ಲಿ ನಿಮಗೆಲ್ಲ ಸಿಗುತ್ತೆ ಇದೆಲ್ಲ ನೋಡಿ ನಾವು ಯಾವ ರೀತಿ ಪ್ರಕೃತಿಯನ್ನು ಉಪಯೋಗಿಸಬೇಕು ಯಾವ ರೀತಿ ಪ್ರೊಟೆಕ್ಟ್ ಮಾಡ್ಕೋಬೇಕು ಗಿಡ ಮರಗಳನ್ನು ಬೆಳೆಸೋದು ಬಿಟ್ಟು ನಮಗೆ ಫ್ಯಾನ್ಸಿಗಾಗಿ ಫರ್ನಿಚರ್ಗಾಗಿ ಅದಕ್ಕಾಗಿ ಇದಕ್ಕಾಗಿ ಏನೇನೋ ವೇಸ್ಟ್ ಮಾಡ್ತಾಯಿದ್ದೀವಿ ಎಷ್ಟು ವೇಸ್ಟ್ ಮಾಡ್ತಾ ಇದ್ದವೋ ಗೊತ್ತಿಲ್ಲ ಮತ್ತೆ ಬೆಳೆಸ್ತಾ ಇಲ್ಲ ಆ ಬೆಳೆಸೋದು ಬೇಕಾಗಿದೆ ಗಿಡ ಮರಗಳನ್ನು ಬೆಳೆಸಿದರೆ ಪ್ರಕೃತಿ ಉತ್ಸಾಹವಂತವಾಗಿರುತ್ತೆ ಪ್ರಕೃತಿ ನೇಚರ್ ಚೆನ್ನಾಗಿದ್ದರೆ ನಾವು ಚೆನ್ನಾಗಿರ್ತೀವಿ ಸೊ ಇದಕ್ಕಾಗಿ ಪ್ರಕೃತಿಯನ್ನು ಸೇವ್ ಮಾಡ್ತೀರಿ ಅದನ್ನು ಕರೆಕ್ಟಾಗಿ ಉಪಯೋಗಿಸ್ತೀರಿ ಅಂತ ನಾನು ನಿಮಗೆ ವಿನಂತಿ ಮಾಡ್ತಾಯಿದ್ದೀನಿ ಧನ್ಯವಾದ ತಿಳಿಸ್ತಾ ಇದ್ದೀನಿ ಎಲ್ಲರಿಗೂ ಧನ್ಯವಾದ ತಾವು ನಾಳೆಯಿಂದಲೇ ಪ್ರಕೃತಿಗೆ ಅಂದರೆ ಏನು ಪಂಚಭೂತಗಳಿಗೆ ತಮ್ಮ ಭಾವನೆಯಿಂದ ಧನ್ಯವಾದ ತಿಳಿಸಿ ಇನ್ನೂ ಸ್ವಲ್ಪ ಬೇಡಿಕೊಂಡರೆ ಎಲ್ಲ ಸಿಗುತ್ತೆ ನಿಮಗೆ ಮತ್ತು ಆ ಕೆಲಸ ಮಾಡ್ತೀರಿ ಅಂಥೇಳಿ ಪ್ರತಿಯೊಂದು ಗಿಡ ಮರಗಳನ್ನು ಟಚ್ ಮಾಡಿ ಅದರಲ್ಲಿಂದ ವೈಬ್ರೇಷನ್ಸ್ ತಗೊಳ್ಳಿ ಎಷ್ಟು ವೈಬ್ರೇಷನ್ಸ್ ಗೊತ್ತಾಗುತ್ತೆ ನಿಮಗೆ ಹದಿನೈದು ದಿವಸ ಆದಮೇಲೆ ಗೊತ್ತಾಗುತ್ತೆ ನಾವು ಇವಾಗ ಪಿರಮಿಡ್ ವ್ಯಾಲಿನಲ್ಲಿ ಸ್ಟಿಲ್ನೆಸ್ ರಿಟ್ರೀಟ್ ಪ್ರೋಗ್ರಾಮ್ ನಡೆಸ್ತಾ ಇದ್ದಾರೆ ಸಾಗರ್ ಮ್ಯಾನೇಜಿಂಗ್ ಟ್ರಸ್ಟಿಯವರು ಇವಕ್ಕೆ ಸುಮಾರು ಎಂಟು ಪ್ರೋಗ್ರಾಮ್ಸ್ ಆಗಿದ್ದಾವೆ ತಿಂಗಳ ಒಂದಿರುತ್ತೆ ಆ ಪ್ರೋಗ್ರಾಮ್ಸ್ನಲ್ಲಿ ಏನು ನಡೆಯೋದು ಅಂತಂದರೆ ನಾಲ್ಕು ದಿವಸ ಮೌನದಲ್ಲಿಡಿಸ್ತಾರೆ ಬಂದ ದಿವಸ ಒಂದು ನಮ್ಮಲ್ಲಿರೋ ಭೂತವನ್ನು ಯಾವುದು ಮೊಬೈಲ್ನ ತಗೊಂಡು ಮತ್ತೆ ನೀವು ಹೋಗುವಾಗ ಕೊಡ್ತಾರೆ ಸೊ ನೋ ಕ್ವಶನ್ ಆಫ್ ರಿಂಗಿಂಗ್ ಮಾತಾಡೋದಿಲ್ಲ ನಾಲ್ಕು ದಿವಸ ಸೈಲೆನ್ಸು ಐದು ಗಂಟೆ ಕಾಲ ವಿಜಮ್ ಸೆಷನ್ ಇರುತ್ತೆ ಬೇರೆ ಬೇರೆ ಮಾಸ್ಟರ್ಸ್ ಎಲ್ಲ ಅವ್ರ ಜ್ಞಾನ ಎಲ್ಲ ನಿಮಗೆ ಹಂಚೋಕೆ ಬರ್ತಾರೆ ಮತ್ತು ಏಳು ಗಂಟೆ ಧ್ಯಾನ ಮಾಡಿಸ್ತಾರೆ ಪಿರಮಿಡ್ನಲ್ಲಿ ಮತ್ತು ಐದು ತತ್ವಗಳಿಂದ ನಿಮಗೆ ಧ್ಯಾನ ಮಾಡಿಸ್ತಾರೆ ಫೈವ್ ಎಲಿಮೆಂಟ್ನಿಂದ ನಿಮಗೆ ಧ್ಯಾನ ಮಾಡಿಸ್ತಾರೆ ಆಕಾಶ ತತ್ವದಿಂದ ವಾಯು ತತ್ವದಿಂದ ಅಗ್ನಿತತ್ವದಿಂದ ಬೆಂಕಿ ಹಾಕಿ ಅದರಲ್ಲಿ ನಮ್ಮ ನೆಗೆಟಿವ್ಸ್ ಎಲ್ಲ ಸುಡ್ತಾ ಇದ್ದೀವಿ ಅಂತೇಳಿ ಒಂದು ಪೇಪರ್ನಲ್ಲಿ ಬರೋದು ಅದರಲ್ಲಿ ಹಾಕಿದರೆ ನಿಮ್ಮಲ್ಲಿರೋ ಎಲ್ಲ ಅಲ್ಲಿ ಸುಟ್ಟು ಹೋಗ್ತಾ ಇದ್ದಾವೆ ಈ ರೀತಿಯೂ ಮಾಡ್ತಾ ಇದ್ದಾವೆ ಜಲತತ್ವವನ್ನು ಒಂದು ವಾಟರ್ ಫಾಲ್ಸ್ ಥರ ಮಾಡಿಸ್ಬಿಟ್ಟು ಅಲ್ಲಿ ಕುಂತ್ಕೊಂಡು ಆ ವಾಟರ್ ಶಬ್ದ ಕೇಳ್ತಾ ನಾವು ಧ್ಯಾನ ಮಾಡೋದು ಭೂಮಿಯಲ್ಲಿ ಕೂಡಿ ಆ ಭೂಮಿಲಿಂದ ವೈಬ್ರೇಷನ್ಸ್ ತೊಗೊಂಡು ಭೂತತ್ವದ ವೇ ಮೆಡಿಟೇಷನ್ ಆ ತಪಸ್ಥಲಿ ಅಂತ ಇದೆ ಗುಡ್ಡದ ಮೇಲೆ ಅಲ್ಲಿ ಹೋಗಿ ಏರ್ ಎಲಿಮೆಂಟು ಮೆಡಿಟೇಷನ್ ಮಾಡ್ತಾಯಿದ್ದೀವಿ ಪಿರಮಿಡ್ ಮುಂದೆ ಟೊಮೋ ಪೋರ್ಟಿಕೋ ಇದೆ ಅದರ ಮೇಲೆ ಕುಂತ್ಕೊಂಡು ಆಕಾಶ ತತ್ವದ ಮೆಡಿಟೇಷನ್ ಮಾಡಿಸ್ತಾ ಮತ್ತು ಇಂಥ ತತ್ವಗಳಿಂದ ಹಗ್ ಮಾಡಿಕೊಂಡು ಗಿಡ ಮರಗಳು ಬಹಳ ಇದ್ದಾವೆ ಎಷ್ಟು ಜನ ಬೇಕಾದರೂ ಅಷ್ಟು ಹಗ್ ಮಾಡಿಕೊಂಡು ಅದರಲ್ಲಿಂದ ವೈಬ್ರೇಷನ್ಸ್ ತಗೊಳ್ಳೋದು ಇಂಥ ಹೊಸ ರೀತಿಯಲ್ಲಿ ಒಂದು ವರ್ಕ್ಶಾಪ್ ನಡೆಸ್ತಾ ಇದ್ದಾರೆ ಒನ್ ವೀಕ್ ಸ್ಟಿಲ್ನೆಸ್ ರಿಟ್ರೀಟ್ ವರ್ಕ್ಶಾಪ್ ಅಂತೇಳಿ ಕನ್ನಡದಲ್ಲಿ ಇಂಗ್ಲೀಷ್ನಲ್ಲಿ ಈ ತಿಂಗಳು ಜೂನ್ನಲ್ಲಿ ಮೋಸ್ಟ್ಲಿ ಅದು ಹಿಂದಿ ಸ್ಟಿಲ್ನೆಸ್ ರಿಟ್ರೀಟ್ ಇರ್ಬೋದು ಬರೋ ತಿಂಗಳು ಮತ್ತು ಕನ್ನಡ ಇಂಗ್ಲೀಷ್ ಈ ರೀತಿ ಮಾಡ್ತಾರೆ ಹಾಂ ಸೊ ಅದರ ಬಗ್ಗೆ ನಿಮಗೆ ವಿವರವಾಗಿ ಪಿರಮಿಡ್ ವ್ಯಾಲಿ ಇಂಟರ್ನ್ಯಾಷನಲ್ ಡಾಟ್ ಓ ಆರ್ ಜಿ ಪ್ರೋಗ್ರಾಮ್ಸ್ ಅಂತ ನೋಡಿದರೆ ನಿಮಗೆ ಸಿಗುತ್ತೆ ನಾವು ಎಷ್ಟು ಕಟ್ಟಬೇಕು ದುಡ್ಡು ಎಷ್ಟು ದಿನ ಇರಬೇಕು ಏನೇನು ಹೇಗಿರುತ್ತೆ ಎಂಬುದು ನೀವು ಅದರಲ್ಲಿ ನೋಡ್ಬೋದು ಓಕೆ ಸೊ ಇಂಥವೆಲ್ಲ ನೀವು ಪಾಲ್ಗೊಳ್ತೀರಂಥ ಈ ಪಂಚಭೂತಗಳನ್ನು ಯಾವ ರೀತಿ ನೋಡ್ಕೊಬೋದು ಗೊತ್ತಾದ ಮೇಲೆ ಆ ರೀತಿ ಮಾಡ್ತಾರಂತ ನಾನು ಬಯಸ್ತಾ ಇದ್ದೀನಿ ಥ್ಯಾಂಕ್ ಯು ಥ್ಯಾಂಕ್ ಯು ಧನ್ಯವಾದ ಪಿ ಎಮ್ ಸಿ ಕನ್ನಡ ಚಾನೆಲ್ ಅನ್ನು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಮತ್ತು ಮಾಡಿಸಿ ಎಲ್ಲರಿಗೂ ಧನ್ಯವಾದಗಳು